ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಅದ್ಭುತ ಸಂಖ್ಯೆಗಳು ಜೀವನ ಯಶಸ್ಸಿನ ಕಡೆಗೆ. ಸಂಖ್ಯೆಯಲ್ಲಿ ಅಡಗಿದೆ ಅದೃಷ್ಟ, ಸಂಖ್ಯೆಯಲ್ಲಿದೆ ಐಶ್ವರ್ಯ, ಸಂಖ್ಯೆಯಲ್ಲಿದೆ ಯಶಸ್ಸು, ಸಂಖ್ಯೆಯಲ್ಲಿದೆ ಸುಖ ಸಂಸಾರಕ್ಕೆ ಸಕಲ ಸೂತ್ರಗಳು. ಇದನ್ನೆಲ್ಲ ತಿಳಿಸಿಕೊಡಲು ಅದ್ಭುತ ಸಂಖ್ಯೆಗಳು ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಬರಲಿದ್ದೇನೆ. ನಾನು ನಿಮ್ಮ ಮಂಜುಳಾ ರವಿ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಅದ್ಭುತ ಸಂಖ್ಯೆಗಳು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಾ. ಇವತ್ತಿನ ಅದ್ಭುತ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಲಿದ್ದಾರೆ ನ್ಯೂಮರಾಲಜಿಸ್ಟ್, ಆರ್ಕ್ಯುಲರ್ ಆಕ್ಯುಪ್ರೆಷರಿಸ್ಟ್ ಹಾಗೂ ಸೈಕೋಥೆರಪಿಸ್ಟರ್ ಆದಂತಹ ಮಂಜುಳಾ ರವಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಮಾತನಾಡಿದ್ವಿ, ಚಿಂತೆಯ ಬಗ್ಗೆ ತಿಳಿಸ್ಕೊಟ್ಟಿದ್ರು, ಯಾವ ಯಾವ ಸಂಖ್ಯೆಯವರು ಯಾವ ರೀತಿ ಚಿಂತೆಯನ್ನ ಮಾಡ್ತಾರೆ, ಅದಕ್ಕೆ ನಾವು ಯಾವ ರೀತಿ ಪರಿಹಾರವನ್ನ ಪಡ್ಕೊಳ್ಬೇಕು ಅನ್ನೋದನ್ನ ಮೇಡಮ್ ತಿಳಿಸ್ಕೊಟ್ಟಿದ್ರು. ಹಾಗೆ ಇವತ್ತು ಕೂಡ ನಾವು ಮಾತನಾಡ್ತಾ ಇರೋ ವಿಷಯ ಏನು ಅಂತ ಅಂದ್ರೆ ತಿಂಡಿಗಳ ಬಗ್ಗೆ, ಅಂದ್ರೆ ಯಾವ ಯಾವ ಸಂಖ್ಯೆಯವರಿಗೆ ಯಾವ ರೀತಿಯಾದಂತಹ ವಿಶೇಷ ತಿನಿಸುಗಳು ಇಷ್ಟ ಆಗತ್ತೆ ಅನ್ನೋದನ್ನ ಇವತ್ತು ನಾವು ತಿಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ನೀವು ಸಹ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡುವಾಗ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಜೊತೆಗೆ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಜಾಗಕ್ಕೆ ಬಂದು ಮಾತನಾಡಿ. ಇನ್ನು ನಿಮ್ಮ ಯಾವುದೇ ಸಮಸ್ಯೆ ಇದ್ದಲ್ಲಿ, ಅಂದ್ರೆ ನಿಮ್ಮ ನಂಬರ್ ಚೇಂಜ್ ಆಗಿರ್ಬೋದು, ನಿಮ್ಮ ಹೆಸರು ಚೇಂಜ್ ಮಾಡ್ಕೋಬಹುದು, ಅಥವಾ ನಿಮ್ಮ ಮನೆ ನಂಬರ್ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಿರ್ಬೋದು, ಜೊತೆಗೆ ಬಿಸ್ನೆಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಕೂಡ ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಲ್ವ್ ಮಾಡ್ತೀವಿ. ಹೇಗಪ್ಪ ನಾವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು, ನೇರವಾಗಿ ಯಾವ ರೀತಿ ಭೇಟಿ ಆಗ್ಬೇಕು ಅಂತ ನಿಮ್ಗೆ ಏನು ಇದಿದ್ರೆ ಅದು ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಒಂದು ಕೆಲಸ ಮಾಡಿ, ನೀವು ಕಾರ್ಯಕ್ರಮದ ನಂತರ ಕೂಡ ಕರೆ ಮಾಡಿ ಮಾತನಾಡಬಹುದು. ನೇರವಾಗಿ ಅಪಾಯಿಂಟ್ಮೆಂಟ್ ನ ತಗೊಂಡು ನೀವು ನೇರವಾಗಿ ಕೂಡ ಭೇಟಿಯಾಗಿ, ಜೊತೆಗೆ ಕರೆನು ಕೂಡ ನೀವು ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಬಹುದು. ಬನ್ನಿ ಹಾಗಿದ್ರೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಮೇಡಮ್ ಹತ್ರ ಕೇಳಿ ಪಡ್ಕೊಳ್ಳೋಣ, ಜೊತೆಗೆ ಪ್ರಥಮ ಕರೆ ಸಿದ್ಧವಾಗಿದೆ, ಮಾತನಾಡೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಪ್ರೇಮಾ ಅಂತ ಮೇಡಮ್. ಪ್ರೇಮಾ, ಎಲ್ಲಿಂದ ಕರೆ ಮಾಡ್ತಿರೋದು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ ಮಾ, ನಿಮ್ಮ ಹೆಸರು ಹೇಳಿ. ಪ್ರಜ್ವಲ್ ಅಂತ. ಪ್ರಜ್ವಲ್, ಅವ್ರ ಪ್ರಜ್ವಲ್ ಬಗ್ಗೆ ಕೇಳ್ಬೇಕಿತ್ತ? ಕೇಳ್ಬೇಕಿತ್ತು. ಅವ್ರು ಹುಟ್ಟಿದಂತ ದಿನಾಂಕ ತಿಳಿಸ್ಕೊಡಿ. 24ನೇ ತಾರೀಕು. ಓಕೆ, 24 6ನೇ ತಿಂಗಳು 6 2000 2000. ಓಕೆ, ಏನ್ ತಿಳ್ಕೊಬೇಕಿತ್ತು? ಬೆಂಗಳೂರೇ. ಏನ್ ವಿಷಯ ತಿಳ್ಕೊಬೇಕಿತ್ತು? ಅವ್ರ ಫ್ಯೂಚರ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್, ಇವಾಗ ಹೆಂಗ್ ಓದ್ತಾನೆ, ಹೇಗೆ ಮುಂದೆ ಅಂತ. ಅವ್ರಿಗೆ ಏನಾದ್ರು ಇನಿಷಿಯಲ್ ಇದೆಯಾ ಅಮ್ಮ ಪ್ರಜ್ವಲ್ ಅವ್ರಿಗೆ? ಕೆ ಇದೆ ಮೇಡಮ್ ಇನಿಷಿಯಲ್. ಎಚ್ ಏನಾ? ಕೆ ಕೆನಾ? ಪ್ರಜ್ವಲ್ ಕೆ ಅಂತ. ಪ್ರಜ್ವಲ್ ಕೆ. ಓಕೆ ಅಮ್ಮ, ಮಾತನಾಡಿ. ನಮಸ್ತೆ ಹೇಳಿ ಅಮ್ಮ. ಅದೇ ಅವನು ಓದಿನ ಬಗ್ಗೆ, ಅವನ ಆರೋಗ್ಯದ ಬಗ್ಗೆ, ಅವನ ಫ್ಯೂಚರ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ, ಓದು ಬಗ್ಗೆ ಅಂತ ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಬಟ್ ಅವನು ಓದೋದ್ರಲ್ಲಿ ತುಂಬಾ ಚೆನ್ನಾಗೂ ಓದ್ತಾ ಇಲ್ಲ ಅಂತ ನನ್ಗನ್ಸುತ್ತೆ. ಆರನೇ ನಂಬರ್ ಅವರು ಅಷ್ಟು ಚೆನ್ನಾಗಿ ಓದಲ್ಲ, ಬಟ್ ಆವರೇಜ್ ಆಗಿ ಓದ್ಕೊಂಡು ಹೋಗ್ತಾರೆ. ಹೇಗೆ, ಏನಂತೀರಾ? ಹೌದೌದು. ಓಕೆ, ಮ್ಯಾಥ್ಸ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಹೌದು. ಓಕೆ, ಈಗ ಯಾವ ಕ್ಲಾಸ್ ಅಂತ ಹೇಳಿದ್ರಿ? ಅವನು ಲಾ ಮಾಡ್ತಾ ಇದ್ದಾನೆ ಮೇಡಮ್ ಇವಾಗ ಅವನು. ಓ, ಲಾ ಮಾಡ್ತಾ ಇದ್ದಾರಾ? ಓಕೆ ಓಕೆ. ಏನ್ ತಿಳ್ಕೊಳ್ಬೇಕಿತ್ತು? ಅದೇ ಅವನು ಹೆಂಗೆ ಮುಂದೆ ಹೇಗೆ ಲಾ ಮುಗಿಸ್ ಏನ್ ಮಾಡ್ತಾನೆ. ಇವಾಗ ಫಸ್ಟ್ BA LLB, ಇವಾಗ BA ಮಾಡ್ತಾ ಇರೋದು. ಇದಾದ್ಮೇಲೆ LLB ಅಲ್ವಾ, ಅದಕ್ಕೆ ಹೇಗಿರುತ್ತೆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಅಂತ. ವಿದ್ಯಾಭ್ಯಾಸ ನಾರ್ಮಲ್ ಆಗಿ ನಡ್ಕೊಂಡು ಹೋಗುತ್ತೆ, ಬಟ್ ಜಾಬ್ ಸಕ್ಸಸ್ ತಗೊಳ್ಳೋ ವಿಷಯಕ್ಕೆ ಬಂದಾಗ ಸ್ವಲ್ಪ ಇವ್ರಿಗೆ ಸ್ಲೋ ಆಗುತ್ತೆ. ಸೊ ಈ ಸ್ಲೋ ಆಗೋದಕ್ಕೆ ಪರಿಹಾರ ಇದೆ ನಮ್ಮ ಹತ್ರ. ಈ ಸ್ಲೋ ಇಂದ ಅವ್ರು ಹೊರಗಡೆ ಬರ್ಬೇಕು ಈ ಬ್ರಾಕೆಟ್ ಇಂದ. ಹಾಗಾಗಿ ನೀವು ನಮ್ಮನ್ನು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಅವ್ರದ್ದು ಆವರೇಜ್ ಆಗಿ ಹೋಗುತ್ತೆ, ಪರಿಹಾರ ತಗೊಂಡ್ರೆ ಸ್ಪೀಡ್ ಪಿಕಪ್ ಆಗತ್ತೆ. ಸೊ ಆರನೇ ನಂಬರ್ ಅವ್ರು ಯಾರೇ ನೋಡ್ತಿರ್ಲಿ, ದಯವಿಟ್ಟು ಇದನ್ನ ಚಾನ್ಸ್ ಆಗಿ ಹಾಗೆ ತಗೊಂಡ್ ಮುಂದಕ್ಕೆ ಹೋಗ್ಬಿಡ್ಬೇಡಿ. ಪರಿಹಾರ ತಗೊಂಡ್ ಮುಂದಕ್ಕೆ ಹೋಗಿ, ನಿಮ್ಮ ಸ್ಪೀಡ್ ಪಿಕಪ್ ಆಗತ್ತೆ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮೇಡಮ್ ನಾವು ಮಾತನಾಡ್ತಾ ಇದ್ವಿ, ಇವತ್ತಿನ ವಿಷಯ ಬಂದು ತಿಂಡಿಗಳ ಬಗ್ಗೆ, ಅಂದ್ರೆ ಯಾವ ಯಾವ ಸಂಖ್ಯೆಯವರು ಯಾವ ರೀತಿ ತಿನಿಸನ್ನ ಇಷ್ಟಪಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಒಂದನೇ ನಂಬರ್ ಅವ್ರ ಬಗ್ಗೆ ಹೇಳೋಣ. ಒಂದನೇ ನಂಬರ್ ಅವರು ಹೇಗ್ ತಿಂತಾರೆ,
ಯಾವ ತರ ಹೋಟ್ಲುಗಳನ್ನ ಪ್ರಿಫರ್ ಮಾಡ್ತಾರೆ, ಅಲ್ಲಿ ಹೋದಾಗ ಹೇಗ್ ಬಿಹೇವ್ ಮಾಡ್ತಾರೆ, ತಿಂದ ಮೇಲೆ ತಿನ್ನ ಲಿಮಿಟ್ ಆಗಿ ತಿಂದ್ರೆ ಹೇಗೆ, ತಿನ್ನೋದ್ ಜಾಸ್ತಿ ಮಾಡಿದಾಗ ಏನೇನ್ ಕಾಯಿಲೆಗಳು ಬರುತ್ತೆ. ಇವತ್ತಿನ ಎಪಿಸೋಡ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ. ಇವತ್ತು ಕಂಪ್ಲೀಟ್ ಮಾಡಕ್ ಆಗಲಿಲ್ಲ ಅಂದ್ರೆ ನಾಳೆನೂ ಮುಂದುವರಿಸ್ತೀವಿ, ಯಾಕೆಂದ್ರೆ ಟಾಪಿಕ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದ್ರೆ ಮನುಷ್ಯನ್ಗೆ ಮುಖ್ಯವಾಗಿ ಬೇಕಾಗಿರೋದು ಹೌದು ಊಟ, ಬಹಳ ಮುಖ್ಯ ಅಲ್ವಾ. ಊಟ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ, ಎಲ್ಲರೂ ಪಾಪಿ ಪೇಟ್ ಕಾ ಸವಾಲ್, ಎಲ್ಲರೂ ಊಟಕ್ಕೋಸ್ಕರನೇ ಅಲ್ವಾ ದುಡಿಯೋದು. ಬಟ್ ಅದನ್ನ ಅತಿಯಾಗಿ ತಿಂದ್ರೆ ಏನ್ ಕಾಯಿಲೆ ಬರುತ್ತೆ, ಕಡಿಮೆ ತಿಂದ್ರೆ ಏನ್ ಕಾಯಿಲೆ ಬರುತ್ತೆ, ಕೆಲವರು ಡಯಟ್ ಡಯಟ್ ಅಂತಾನೆ ಹೋಗಿ ಏನೇನ್ ಕಾಯಿಲೆ ಬರೆಸ್ಕೊಳ್ತಾರೆ, ಇದನ್ನೆಲ್ಲ ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ನಂಬರ್ ಬಗ್ಗೆನೂ ಡೀಟೇಲ್ ಕೊಡ್ತೀನಿ. ಈಗ ಒಂದೇ ನಂಬರ್ ಇಂದ ಸ್ಟಾರ್ಟ್ ಮಾಡೋಣ. ಒಂದೇ ನಂಬರ್ ಅವರು ಹೋಟ್ಲು, ಅವರು ಶ್ರೀಮಂತರು, ಬಡವರು, ಮಿಡ್ಲ್ ಕ್ಲಾಸ್ ಇದೆಲ್ಲ ಇಲ್ಲಿ ವರ್ಕ್ ಆಗಲ್ಲ. ಅವ್ರ ನಂಬರ್ ಏನ್ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಒಂದೇ ನಂಬರ್ ಅವರು ಹೋಟ್ಲು ಚೂಸ್ ಮಾಡ್ತಾರೆ ನೋಡ್ಬೇಕು, ಎಲ್ಲ ಅವ್ರ ಲೆವೆಲ್ ಮೀರಿದ್ದು, ಕ್ಲೀನ್ ಆಗಿರ್ಬೇಕು, ಕಾಸ್ಟ್ಲಿ ಫುಡ್ಗಳಾಗ್ಬೇಕು, ತಿಂತಾರೋ ಇಲ್ವೋ ಜಾಸ್ತಿ ಆರ್ಡರ್ಗಳು ಮಾಡ್ಬೇಕು, ಎಲ್ಲ ಟೇಸ್ಟ್ ಮಾಡ್ಬೇಕು. ಇವ್ರುಗಳು ನಾರ್ಮಲ್ ಆಗಿ ಫಿಕ್ಸ್ ಆಗಿ ಒಂದು ಹೋಟ್ಲಿಗೆ ಹೋಗ್ತಾರೆ ಕೆಲವರು, ಇಷ್ಟೇ ಫಿಕ್ಸ್, ಅಷ್ಟು ಫಿಕ್ಸ್ ಮಾಡಿದ್ನೇ ತಿಂತಾರೆ ಹೋಗಿ. ಇವ್ರು ಆ ಥರ ಅಲ್ಲ, ಹೊಸ ಹೊಸದನ್ನ ಟೇಸ್ಟ್ ಮಾಡ್ಬೇಕು, ಇವ್ರಿಗೆ ಸ್ವಲ್ಪ ವೈವಿಧ್ಯತೆ ಇರಬೇಕು, ವಿಭಿನ್ನವಾಗಿರೋದನ್ನೇ ಇವರು ನೋಡೋದು. ಹಂಗಾಗಿ ಇವರು ಊಟದಲ್ಲಿ ಜಾಸ್ತಿ ತಿನ್ನಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಇವ್ರಿಗೆ ಕ್ವಾಂಟಿಟಿ ಅಷ್ಟು ಮ್ಯಾಟರ್ ಅಲ್ಲ, ಹಾಗಾಗಿ ಇವರು ರಾಜನ್ ತರಾನೇ ತಿಂತಾರೆ. ಓಕೆ, ಮಾತನಾಡೋಣ. ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ವೀಣಾ ಅಂತ, ಬೆಂಗಳೂರಿಂದ. ವೀಣಾ? ಹಾ ಹೌದು. ಓಕೆ ವೀಣಾ, ಬೆಂಗಳೂರಿಂದ ಕರೆ ಮಾಡ್ತಿರೋದು, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಕ್ಕನ ಮಗಳ ಬಗ್ಗೆ ಕೇಳಬೇಕಾಯ್ತು. ಅಕ್ಕನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹೆಸರು ಮತ್ತೆ ಅವರು ಹುಟ್ಟಿದಂತ ದಿನಾಂಕ ತಿಳಿಸ್ಕೊಡಿ. ಆರ್ ಪೂಜಾ ಅಂತ. ಓಕೆ, ಆರ್ ಪೂಜಾ. ಹಾ, 19/3/2003. 19/3/2003. ಓಕೆ, ಏನ್ ವಿಷಯ ತಿಳ್ಕೊಬೇಕಿತ್ತು ಪೂಜಾ ಬಗ್ಗೆ? ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು. ಎಜುಕೇಶನ್ ಬಗ್ಗೆ. ಓಕೆ, ಮಾತನಾಡಿಮ್ಮ. ಹಲೋ. ಹಾ ಹೇಳಿ. ನಮಸ್ತೆ. ಕೆಲಸ ಮಾಡಲ್ಲ ಅನ್ಸುತ್ತಲ್ವಾ ಪೂಜಾ? ಆರು ಇಲ್ಲ ಇಲ್ಲ, ಏನು ಮಾಡಲ್ಲ. ಅವಳು ಮಾಡಕ್ ಇಷ್ಟನೂ ಇಲ್ಲ, ಫೋರ್ಸ್ ಮಾಡಿದ್ರು ಮಾಡಲ್ಲ ಅಲ್ವಾ. ಚಿಕ್ಕ ಪುಟ್ಟದ ಒಂದ್ ಸ್ವಲ್ಪ ಕಣ್ಣು ಹೊರಸಕ್ ಮಾತ್ ಕೇಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಬಟ್ ಒಳ್ಳೆಯವ್ರು ಇವರು, ಒಳ್ಳೆ ಹೆಲ್ಪಿಂಗ್ ನೇಚರ್ ಇರುತ್ತೆ, ಕಷ್ಟ ಅಂದಾಗ ಇವರು ಹೆಲ್ಪ್ಗೆ ಬರ್ತಾರೆ. ಸೊ ಮಗುದು ಡೇಟ್ ಆಫ್ ಬರ್ತ್ ಚೆನ್ನಾಗಿದೆ, ಒಂದು ನಿಮಿಷ. ಈಗ ಪಿ ಯು ಸಿಲಿ ಕಾಮರ್ಸ್ ತಗೊಂಡಿದ್ದಾರೆ ಅಲ್ವಾ? ಹೌದು ಮೇಡಮ್. ಒಂದು ನಿಮಿಷ. ಸೊ ಹೇಗೆ ಓದ್ತಾ ಇದ್ದಾರೆ ಈಗ ಸದ್ಯಕ್ಕೆ? ಇನ್ನೂ ಏನು ಗೊತ್ತಿಲ್ಲ ಮೇಡಮ್, ಈ ಸಲ ಹೋಗಿದಾರಲ್ಲ ಕಾಲೇಜಿಗೆ ನೋಡ್ಬೇಕು. ಓಕೆ. ಇವರು ಬಿಸ್ನೆಸ್ ಹೋದ್ರೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತಾರಮ್ಮ, ಅಥವಾ ಬಿಸ್ನೆಸ್ ಹೋಗ್ಲಿಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರಿಯಲ್ ಲೆವೆಲ್, ಇವರು ಸ್ವಲ್ಪ ಜಾಸ್ತಿ ಓದಿದ್ರೆ ತುಂಬಾ ಒಳ್ಳೆ ರೀತಿ ಸೆಟ್ಲ್ ಆಗ್ತಾರೆ. ಇವ್ರೇನಾದ್ರು ಬಿ ಕಾಮ್ ಮಾಡಿ ಅಲ್ಲಿಗೆ ಕಡಿಮೆ ಮಾಡ್ಕೊಂಡ್ರೆ, ಅಂದ್ರೆ ಕುಂಠಿತ ಮಾಡ್ಕೊಂಡ್ರೆ ಎಜುಕೇಷನ್ನು, ಅಷ್ಟು ಲೈಫಲ್ಲಿ ಸಕ್ಸಸ್ ತಗೊಳ್ಳಲ್ಲ. ಯಾಕಂದ್ರೆ ಇವರು ಡೇಟ್ ಆಫ್ ಬರ್ತ್ ಇವ್ರನ್ನ ಕ್ಯಾರಿ ಮಾಡುತ್ತೆ ಸಕ್ಸಸ್ ಕಡೆಗೇನೆ. ಆದ್ರಿಂದ ಇವ್ರೇನಾದ್ರೂ ಓದೋದ್ರೊಳಗೆ ಅಂದ್ರೆ ಕಡಿಮೆ ಓದ್ತಾ ಇದ್ರೆ ನಮ್ಮನ್ನು ಒಂದ್ಸಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ನಾನು ಇವ್ರು ಯಾಕೆ ಕಡಿಮೆ ಓದ್ತಾ ಇದ್ದಾರೆ, ಯಾಕಂದ್ರೆ ಇವ್ರು ಓದ್ಬೇಕಾಗಿರೋರು, ಈ ನಂಬರ್ ಅವರು ಚೆನ್ನಾಗಿ ಓದ್ತಾರೆ. ಕಡಿಮೆ ಮಾರ್ಕ್ಸ್ ತೆಗಿತಿದ್ರೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಜಾಸ್ತಿ ಮಾರ್ಕ್ಸ್ ತೆಗಿಯೋಂಗೆ ಮಾಡ್ಕೊಡೋಣ, ಚಿಕ್ಕ ಚಿಕ್ಕ ಪರಿಹಾರ ಇರುತ್ತೆ, ನೀವು ನನ್ನನ್ನು ನೇರವಾಗಿನೂ ಭೇಟಿಯಾಗ್ಬೋದು ಬಂದು. ಓಕೆಮ್ಮ. ಆದಷ್ಟು ಇವ್ರಿಗೆ ಇದು ರೆಡ್ ಕಲರ್ ಬಟ್ಟೆ ಹಾಕ್ಸಿ, ಪೋಮೋಗ್ರನೇಟ್ ಚೆನ್ನಾಗಿ ಕೊಡಿ ಇವ್ರಿಗೆ. ಆಮೇಲೆ ಇವ್ರು ಬಹುಶಃ ಮನೇಲಿ ಅಷ್ಟು ಚೆನ್ನಾಗಿ ಊಟ ಮಾಡಲ್ಲ ಅನ್ಸುತ್ತೆ, ಕರೆಕ್ಟಾ? ಕಾಲ್ ಕರೆ ಕಟ್ ಆಗಿದೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮದ ನಂತರ ಕಾಲ್ ಮಾಡಿ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಳಿ. ಇನ್ನು ನಾವು ಮಾತನಾಡ್ತಾ ಇದ್ವಿ, ನಂಬರ್ ಮೊದಲನೆಯ ಸಂಖ್ಯೆ ಆಗಿರುವಂತದ್ದು ಒಂದು, ಒಂದರ ಬಗ್ಗೆ ತಿಳಿಸ್ತಾ ಇದ್ರಿ ನೀವು. ಹೌದು, ನಾನು ಹೇಳ್ತಾ ಇದ್ದೆ ಇವರು ಹೋಟೆಲ್ಗೆ ಹೋದ್ರೆ ಬಹಳ ಪ್ರಿಫರ್ಡ್ ಇರ್ತಾರೆ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಇವರ ಮೋಟೋ. ಇವರು ಚೂಸಿ ತಿನ್ನೋದ್ರಲ್ಲಿ, ನಾರ್ಮಲ್ ಆಗಿ ಎಲ್ಲರೂ ತಿನ್ನುವಂಥದ್ದೆಲ್ಲ ತಿನ್ನಲ್ಲ ಇವರು. ಒಂದು ಇನ್ನೊಂದು, ಇವ್ರ ಮನೇಲಿ ಅಷ್ಟು ಫುಡ್ ಅವಳು ಇಷ್ಟಪಡಲ್ಲ, ಅಮ್ಮನ ಬಲವಂತಕ್ಕೆ ತಿಂತಾ ಇರ್ತಾರೆ. ಓಕೆ, ಹಾಗಾಗಿ ಇವರು ಸ್ವಲ್ಪ ಇವ್ರ ಮನೇಲಿ ಇದ್ದಾಗ ಅಮ್ಮನಿಗೆ ಸ್ವಲ್ಪ ಸರ್ಕಸ್ ಜಾಸ್ತಿ ಅಡುಗೆ ಮನೇಲಿ. ಜೊತೆಗೆ ಫ್ರೆಂಡ್ಗಳು ಹೇಳದ್ನಲ್ಲ ಒಗಳು ಬಿಟ್ರೆ, ಇವರು ಮತ್ತೆ ಮೂರನೇ ನಂಬರ್ ಅವರು, ಇವ್ರುಗಳು ಫ್ರೆಂಡ್ಗಳು ಇವರು ತಗೊಂಡೋಗೋ ತಿಂಡಿನ ಒಗಳು ಬಿಟ್ರೆ
ಅಮ್ಮನಿಗೆ ಹೇಳಿ ಮೂರ್ ಡಬ್ಬಿ ಮಾಡ್ಸದಂತೂ ಗ್ಯಾರಂಟಿ. ಓಕೆ, ಅದನ್ನ ತಗೊಂಡ್ ಹೋಗ್ಲೇಬೇಕು ಇವರು. ಕರೆಕ್ಟ್, ಸಿದ್ಧವಾಗಿದೆ. ಹಲೋ, 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 ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸತೀಶ್ ಅಂತ. ಸತೀಶ್, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. ಹುಟ್ಟಿದಂತ ದಿನಾಂಕ ತಿಳಿಸ್ಕೊಡಿ, ದಯವಿಟ್ಟು ಡಿಸ್ಟರ್ಬೆನ್ಸ್ ಇಲ್ದಿರೋ ಜಾಗಕ್ಕೆ ಬಂದು ಮಾತನಾಡಿ. ಸರಿ ಮೇಡಮ್. 511 511 ನಮಸ್ತೆ ಹೇಳಿ ಸರ್. ನಮಸ್ತೆ ಹೇಳಿ ಸರ್, ನಿಮ್ಮ ಹೆಸರು ಹೇಳಿ. ಸತೀಶ್ ಕುಮಾರ್ ಅಂತ ಮೇಡಮ್. ಓಕೆ, ಇನಿಷಿಯಲ್ ಇದೆಯಾ? ಎಂ ಅಂತ ಮೇಡಮ್. ಸರ್, ನಿಮ್ಗೆ ಬಿಸ್ನೆಸ್ ಆಗ ಬರುತ್ತೆ ಸರ್? ಬಿಸ್ನೆಸ್ ಆಗ ಬರುತ್ತೆ, ತುಂಬಾ ಚೆನ್ನಾಗಿ ಆಗ ಬರುತ್ತೆ. ಯಾವ ಇದ್ರಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ, ಯಾವ ಕ್ಷೇತ್ರದಲ್ಲಿ? ಪ್ರಿಂಟಿಂಗ್ ಅಲ್ಲಿ ಮೇಡಮ್. ಪ್ರಿಂಟಿಂಗ್? ಆ ಮೇಡಮ್, ಆಗ ಬರುತ್ತೆ ಸರ್. ಇದ್ರೊಳಗೆ ತುಂಬಾ ವೆರೈಟೀಸ್ ಇರುತ್ತೆ, ಯು ವಿಲ್ ಬಿ ನೋಯಿಂಗ್ ದಟ್. ಬಿಸ್ನೆಸ್ ಮಾಡಕ್ ಮುಂಚೆ ನೋಡಿ, ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀರಾ ಅದೆಲ್ಲ ಡಿಪೆಂಡ್ ಅಲ್ವಾ. ಸೊ ದೊಡ್ಡ ಮಟ್ಟದಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಡಿಜಿಟಲ್ ಸೈಡ್ ಹೋಗ್ಬೇಕು ಅಂತಿದ್ರೆ, ಹೋಲ್ಸೇಲ್ ಟೈಪ್ ಹೋಗ್ಬೇಕು ಅಂತಿದ್ರೆ, ಸೊ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಬೇರೆ ಬೇರೆ ಪರಿಹಾರ ಇರುತ್ತೆ. ಈಗ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದೀರಾ? ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇದ್ದೀರಾ? ಆಲ್ರೆಡಿ ಮಾಡ್ತಾ ಇದೀನಿ ಮೇಡಮ್, ಲಾಸ್ ಅಲ್ಲಿ ಇದೆ. ಓಕೆ, ಏನ್ ಬಿಸ್ನೆಸ್? ಇದೇ ಬಿಸ್ನೆಸ್? ಆ ಮೇಡಮ್. ಓಕೆ, ಕೆಲವೊಂದ್ಸಲಿ ನೋಡಿ ಸರ್, ನೀವು ಬಿಸ್ನೆಸ್ ಮಾಡೋವಾಗ ನೀವು ಕೂತ್ಕೊಳ್ಳೋ ಪ್ಲೇಸ್ ಅಂದ್ರೆ ವಾಸ್ತು, ಅದನ್ನು ನಾವು ನೋಡ್ಬೇಕಾಗತ್ತೆ. ಆಮೇಲೆ ನೀವು ಬಿಸ್ನೆಸ್ ಮಾಡೋವಾಗ ಬಿಸ್ನೆಸ್ ಕಾರ್ಡ್ ಅಲ್ಲಿ ಏನ್ ಹೆಸರು ಕೊಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸಾಲಿ ನಿಮ್ಮ ಬಿಸ್ನೆಸ್ ಏನು ಹೆಸರು ಕೊಟ್ಟಿರ್ತೀರಲ್ಲ, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಹೆಸರು ಕೊಟ್ಟಿರ್ತೀರಲ್ಲ, ಆ ಹೆಸರುಗಳು ನಿಮ್ಗೆ ಮ್ಯಾಚ್ ಆಗದೆ ಇರ್ಬೋದು. ಯಾಕೆಂದ್ರೆ ಆ ಹೆಸರುಗಳನ್ನ ನಾವು ಕೂಡಿದಾಗ ಆ ಬರೋ ಅಂತ ಏನು ಟೋಟಲ್ ಸಮ್ ಇರುತ್ತೆ ಅದು ನಿಮ್ಮ ಬರ್ತ್ ನಂಬರ್ ಗೆ ಮ್ಯಾಚ್ ಆಗ್ತಾ ಇರಲ್ಲ. ಕೇವಲ ಒಂದೇ ಒಂದು ಆ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನಿಮ್ಮ ಬಿಸ್ನೆಸ್ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋದು ಅಥವಾ ನಿಮ್ಮನ್ನ ಕರೆಯೋ ರೀತಿ ಚೇಂಜ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೋದು. ಹಾಗಾಗಿ ಖಂಡಿತ ಒಂದ್ಸಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನೀವು ಬಿಸ್ನೆಸ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಡ್ತೀವಿ ನಾವು. ಓಕೆ, ಧನ್ಯವಾದ ಸತೀಶ್ ಕರೆ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮದ ನಂತರ ನೀವು ನೇರ ಭೇಟಿಗಾಗಿ ಅಂತ ನಂಬರ್ ಬರ್ತಿದೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ಕಾಲ್ ಮಾಡಿ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಬಹುದು. ನೋಡಿ, ಇಲ್ಲಿ ನಾನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬಿಸ್ನೆಸ್ ಮಾಡ್ತಾ ಇರೋರು ಎಷ್ಟೋ ಸಲ 10-15 20 ವರ್ಷದ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಸಕ್ಸಸ್ ಸಿಗಲ್ಲ, 6 ಕೇರಲ್ಲ, 3 ಕಿಳಿಯಲ್ಲ. ಎಂತ ದೊಡ್ಡ ಪ್ರಾಬ್ಲಮ್ ನೋಡಿ, ಆಕ ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ, ಆಕ ಎಫರ್ಟ್ ಹಾಕ್ತಾ ಇರ್ತಾರೆ, ಎಲ್ಲರಿಗಿಂತ ಜಾಸ್ತಿ ಟೈಮ್ ವರ್ಕ್ ಮಾಡ್ತಿರ್ತಾರೆ, ಸಕ್ಸಸ್ ಮಾತ್ರ ಇವರು ಹಿಂದೆ ಬರ್ತಾ ಇರಲ್ಲ ಅಲ್ವಾ. ಇಂಥವ್ರು ಚಿಕ್ಕ ಚಿಕ್ಕ ಪರಿಹಾರ ತಗೋಬೇಕಾಗತ್ತೆ. ನಾನು ಅವ್ರಿಗೆ ಹೇಳ್ದೆ ಈಗ ತಾನೆ, ಕೆಲವೊಂದ್ಸಲಿ ನಾವು ಕರೆಯೋ ಹೆಸರು ಬಿಸ್ನೆಸ್ ಅಲ್ಲಿ, ಆ ಹೆಸರನ್ನ ಚೇಂಜ್ ಮಾಡಿದ್ರೆ ಎಷ್ಟೋ ಲಕ್ಕು. ಕೆಲವೊಂದ್ಸಲಿ ಬರೀ ಒಂದು ಸ್ಪೆಲ್ಲಿಂಗ್ ಆ್ಯಡ್ ಮಾಡಿ ನಾವು ಸಕ್ಸಸ್ ಕೊಟ್ಟಿದ್ದೀವಿ. ರವಿ ರವಿ ಅಂತ ಕರೆಯೋ ಬರೀ ನೋಡಿ, ಎಷ್ಟು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ. ಶ್ಯಾಮ್ ಶ್ಯಾಮು ಶಾಮು ಈಸ್ಟರ್ ಕೆಲವೊಂದು ಕರಿಯೋದನ್ನೇ ನಾವು ಚೇಂಜ್ ಮಾಡಿ ಭಾಳಷ್ಟು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕೊಟ್ಟಿದ್ದೀವಿ. ಇಲ್ಲಾಂದ್ರೆ ಒಂದೊಂದ್ಸಲಿ ಅವರ ಬ್ಯಾಂಕ್ ಅಕೌಂಟ್ ನಂಬರ್ ಮ್ಯಾಚ್ ಆಗ್ತಾರಲ್ಲ, ಅವ್ರು ಓಡಾಡ್ತಾ ಇರೋ ಬಿಸ್ನೆಸ್ಗೆ ವೆಹಿಕಲ್ ಮ್ಯಾಚ್ ಆಗ್ತಾ ಇರಲ್ಲ. ನಾವು ಪ್ರತಿಯೊಂದು ಡೀಟೇಲ್ನ ತಗೊಂಡು ಪರಿಶೀಲಿಸಿ ವೈಬ್ರೇಷನ್ ಲೆವೆಲ್ನ ಚೆಕ್ ಮಾಡಿ ನಿಮ್ಮ ಹೆಸರಿಗೆ ಆಗ ಬರಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಕರೆ ಮಾಡಿ ತಿಳಿಸ್ತೀವಿ, ಅಥವಾ ನೀವು ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಚೇಂಜಸ್ ಮಾಡ್ಕೋಬಹುದು. ಒಂದು ಸ್ಮಾಲ್ ನೆಗ್ಲಿಜೆನ್ಸು ನಿಮ್ಮ ಉನ್ನತಿನ ಎಲ್ಲೋ ಕೆಳಗಡೆ ಬೀಳಿಸ್ಬಿಡುತ್ತೆ, ಅದಕ್ಕೆ ಅವಕಾಶ ಕೊಡದೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಮಾತನಾಡೋಣ. ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ. ಹಲೋ ಮೇಡಮ್, ಹೇಳಿ, ನಿಮ್ಮ ಹೆಸರು ಹೇಳಿ. ಕುಮಾರಸ್ವಾಮಿ ಅಂತ ಮೇಡಮ್. ಕುಮಾರಸ್ವಾಮಿ, ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಹುಟ್ಟಿದಂತ ದಿನಾಂಕ ತಿಳಿಸ್ಕೊಡಿ. 28/6/1974. 28/6/1974. ಓಕೆ ಸರ್, ಏನ್ ವಿಷಯ ತಿಳ್ಕೊಬೇಕಿತ್ತು? ನಮ್ಮ ಇದು ನಾನು ನಮ್ದು ಮಾಸ್ಟರ್ ಡಿಗ್ರಿ ಆಗಿದೆ ಮೇಡಮ್, ಉದ್ಯೋಗದ ಬಗ್ಗೆ ಕೇಳಬೇಕು ಅಂತ. ಉದ್ಯೋಗ ಯಾವ ರೀತಿ ಇರ್ತದೆ ಅಂತ. ಓಕೆ, ಮಾತನಾಡಿ. ನಮಸ್ತೆ ಹೇಳಿ ಸರ್. ನಮಸ್ತೆ ಹೇಳಿ ಮೇಡಮ್. ನಂದು ಎಜುಕೇಶನ್ ಕಂಪ್ಲೀಟ್, ಎಂಎ ಮಾಸ್ಟರ್ ಡಿಗ್ರಿ ಆಗಿದೆ. ಎಂಎ ಇನ್ ಮಾಸ್ಟರ್ ಡಿಗ್ರಿ. ಓಕೆ, ಕುಮಾರಸ್ವಾಮಿ ಅವರ ಇನಿಷಿಯಲ್ ಹೇಳಿ ನಿಮ್ದು. ಮೇಡಮ್ 28/6/74. ಅಲ್ಲ, ಇನಿಷಿಯಲ್ ಕುಮಾರಸ್ವಾಮಿ ಇನಿಷಿಯಲ್ ಇದೆಯಾ? ಎಂ ಎಂ ಮೇಡಮ್. ಎಂ ಆ ಸರ್, ಸಿಕ್ತು. ಈಗ ನೋಡಿ, ಈಗ ಕೆಲಸಕ್ಕೆ ಹುಡುಕ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ?
ಈಗ ಪ್ರೈವೇಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ನೋಡಿ, ನಿಮಗೆ ಆಗ ಬರುವಂತ ಉದ್ಯೋಗ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಮನುಷ್ಯರ ಜೊತೆ ಇರುವಂತ ಎಲ್ಲಾ ಸಂಬಂಧಗಳು ಇಟ್ಕೊಳ್ಳುವಂತದ್ದು ರೈಟ್. ಟೀಚಿಂಗ್ ನೀವ್ ಹೇಳಿದ್ರೆ ಈಗಾಗಲೇ ಟೀಚಿಂಗ್ ಅಲ್ಲಿ ಇದೀನಿ ಅಂತ, ಕರೆಕ್ಟಾ? ಯಾವ್ದಾದ್ರು ಮನುಷ್ಯ ಟ್ರೈನಿಂಗ್ ಕೊಡೋದು, ಮೆಂಟರಿಂಗ್ ಇಂಥದ್ದೆಲ್ಲ ನಿಮ್ಗೆ ಆಗ ಬರುತ್ತೆ ಆಕ್ಚುಲಿ. ಬಟ್ ಎಲ್ಲ ಅಡ್ಮಿನ್ ಲೆವೆಲ್ ಅಲ್ಲಿ ಇದ್ರೆ ಸಿಕ್ಕಾಪಟ್ಟೆ ಸಕ್ಸಸ್ ಸಿಗುತ್ತೆ. ಅಡ್ಮಿನ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್ ಲೈನ್ ಹೋದ್ರೆ ನಿಮ್ಗೆ ತುಂಬಾ ಸಕ್ಸಸ್ ಇದೆ. ಈಗ ನೋಡಿ ಸರ್, ಟೀಚಿಂಗ್ ಅಲ್ಲಿ ನೀವ್ ಇದೀರಾ, ಕರೆಕ್ಟಾ? ಟೀಚಿಂಗ್ ನ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಟೀಚಿಂಗ್ ಅಲ್ಲೇ ಒಂದು ಟ್ಯೂಷನ್ ಸೆಂಟರ್ ಓಪನ್ ಮಾಡ್ಬೇಕು ನೀವು. ನಾಲ್ಕಾರು ಜನಕ್ಕೆ ಉದ್ಯೋಗ ಕೊಡುವಂತ ಕೆಪಾಸಿಟಿ ಇರುವಂತ ನಂಬರ್ ಅಲ್ಲಿ ನೀವು ಹುಟ್ಟಿದೀರಾ, ಅದ್ರದನ್ನ ನೀವು ಉಪಯೋಗ ಪಡ್ಕೊಳ್ಳಿಲ್ಲ ಅಂದ್ರೆ ಲಾಸ್ ನಿಮ್ಗಾಗತ್ತೆ. ಅಂದ್ರೆ ದೇವ್ರು ಕೊಟ್ಟಿದ್ದಾನೆ, ನೀವು ಅದನ್ನ ಸ್ವೀಕರಿಸ್ತಾ ಇಲ್ಲ. ನೋಡಿ, ಎಲ್ಲಾ ನಂಬರ್ಗೂ ಅದ್ರದೇ ಆದ ಶಕ್ತಿ ಇರುತ್ತೆ, ಅದ್ರದೇ ಆದ ಫೀಲ್ಡ್ ಗಳಿರುತ್ತೆ, ಕರೆಕ್ಟಾ? ನೀವುಗಳೇನ್ ಮಾಡ್ತೀರಾ, ನಿಮಗೆ ನಿಮ್ ಬೆಲೆ ಗೊತ್ತಿರಲ್ಲ. ಈ ಆಂಜನೇಯ ಇದ್ದ, ಅವನಿಗೆ ಲಂಕೆಗೆ ಹೋಗ್ಬೇಕು, ಶ್ರೀರಾಮನ ಹೆಂಡತಿ ಸೀತಾಮಾತೆ ಲಂಕೆಯಲ್ಲಿ ಇದ್ಲು, ಕರೆಕ್ಟಾ? ಸೀತಾಮಾತೆನ ಹುಡ್ಕೊಂಡ್ ಬನ್ನಿ ಅಂದ್ರೆ ಯಾರಿಗೂ ಹಾರಕ್ಕೆ ಬರ್ಲಿಲ್ಲ ಲಂಕೆನ. ಮತ್ತೆ ಜಾಂಬಾ ಅಂತ ಹೇಳ್ದ ಆಂಜನೇಯನಿಗೆ, ನೀನು ಪವರ್ ಇಷ್ಟಿದ್ಯಪ್ಪ, ನೀನು ಬರೀ ನಿನ್ನ ಕಾಲಿನ ಹೆಬ್ಬೆರಳನ್ನ ಅದುಮದ್ರೆ ನೀನು ಒಂದೇ ಇದಕ್ಕೆ ನೆಗೆತಕ್ಕೆ ಲಂಕೆಗೆ ಹೋಗ್ತೀಯ ಅಂತ. ಅಂದ್ರೆ ಅವನ ಸ್ಟ್ರೆಂತ್, ಹಿಡನ್ ಸ್ಟ್ರೆಂತ್ ನ ಯಾರೋ ಒಬ್ರು ತಿಳಿಸ್ಕೊಟ್ರು, ಕರೆಕ್ಟಾ? ಒಂದನೇ ನಂಬರ್ ಅಂದ್ರೆ ನೋಡಿ, ನಿಮ್ ಡೇಟ್ ಆಫ್ ಬರ್ತ್ 28/2/8 ಅಂದ್ರೆ 8/2/10/10 ಅಂದ್ರೆ 1. ನೋಡಿ, ಡೈರೆಕ್ಟ್ 1 ಇದ್ರೆ ಸಕ್ಸಸ್ ಬೇಗ ಸಿಗುತ್ತೆ. 2/8/2 ಅನ್ನೋರ್ಗೆ ಸಕ್ಸಸ್ ನಿಧಾನ, ಬಟ್ ಸಕ್ಸಸ್ ಕಟ್ಟಿಟ್ಟು ಬುತ್ತಿ. ನೀವ್ ಇಲ್ಲಿ ನಿಮ್ಮ ಆತ್ಮವಿಶ್ವಾಸನ ವೃದ್ಧಿಗೊಳಿಸ್ಕೋಬೇಕು, ಜೊತೆಗೆ ಒಂದು ಮುಖದ ರುದ್ರಾಕ್ಷಿಯನ್ನ ನೀವು ಧರಿಸಲೇಬೇಕಾಗತ್ತೆ. ನಮ್ಮನ್ನ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಒಂದು ಮುಖದ ರುದ್ರಾಕ್ಷಿ ನಮ್ಮಲ್ಲೇ ಸಿಗುತ್ತೆ, ಅದಕ್ಕೆ ಡಿವೈನ್ ಪವರ್ ನ ತುಂಬಿ ನಿಮಗೆ ನಾವು ಕೊಡ್ತೇವೆ. ಒಂದ್ಸಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಒಂದು ಮುಖದ ರುದ್ರಾಕ್ಷಿ ಕೊಡ್ತೀನಿ, ಜೊತೆಗೆ ಕೆಲವೊಂದು ಚೇಂಜಸ್ ಹೇಳ್ತೀನಿ. ಯಾವ ರೀತಿ ಬಟ್ಟೆ ಹಾಕೊಳ್ಬೇಕು, ಯಾವ ರೀತಿ ಮಾತಾಡಬೇಕು, ಕೆಲವೊಂದು ಚಿಕ್ಕ ಚಿಕ್ಕ ವೇರಿಯೇಷನ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನ ಮಾಡಿ ನೀವು ಟ್ಯೂಷನ್ ಸೆಂಟರ್ ಇಡಿ, ಸಕ್ಸಸ್ ಯಾಕೆ ಸಿಗಲ್ಲ ಅಂತ ನಾನು ನೋಡ್ತೀನಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮದ ನಂತರ ಕರೆ ಮಾಡಿ ಮಾತನಾಡಿ. ಇನ್ನು ನಾವು ಮಾತನಾಡ್ತಾ ಇದ್ವಿ, ಒಂದು ಸಂಖ್ಯೆಯ ಬಗ್ಗೆ ತಿಳಿಸ್ತಾ ಇದ್ರಿ ನೀವು. ಒಂದನೇ ಸಂಖ್ಯೆ ತಿಳಿಸ್ದೆ, ಈಗ ಎರಡನೇ ಸಂಖ್ಯೆ ತಿಳಿಸ್ತೀನಿ. ಎರಡನೇ ಸಂಖ್ಯೆಯಲ್ಲಿ ಇರೋರ್ಗೆ ಬಹಳ ಚಟ್ಪಟಿ, ಉಪ್ಪು ಖಾರ ಹುಳಿ ಅಗಾಧವಾಗಿದ್ರೆ ಬಹಳ ಇಷ್ಟ. ಕೆಲವರು ಮಾತ್ರ ಎರಡನೇ ನಂಬರ್ಲ್ಲಿ ಹುಟ್ಟಿರೋರು ಸ್ವಲ್ಪ ವೇರಿಯೇಷನ್ಗೆ ಹೋಗ್ತಾರೆ, ಯಾಕೆಂದ್ರೆ ಅವ್ರು ಪ್ರಾಪರ್ ಎರಡು ಇಲ್ಲದೆ ಇರ್ಬೋದು. 11 ಮಾಸ್ಟರ್ ನಂಬರಲ್ಲಿ ಹುಟ್ಟಿರೋ ಚಾನ್ಸಸ್ ಇರುತ್ತೆ. ಇಂಥವ್ರಿಗೆ ಸ್ವಲ್ಪ ಆಗೇನಾಗುತ್ತೆ, ಸ್ವಲ್ಪ ಸ್ವೀಟಿಸ್ಟ್ ಕಡೆ ಸ್ವಲ್ಪ ಗಮನ ಹೋಗುತ್ತೆ. ಬಟ್ ಇವರ ಬೇಸಿಕ್ ಏನು ಟೇಸ್ಟ್ ಬಡ್ಸ್ ಇದೆ ಅದು ಎಲ್ಲ ಅಗಾಧವಾಗಿ. ಇವರು ಹೋಟೆಲ್ಗೆ ಹೋದ್ರೆ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಇರೋನ್ನ ತಗೊಳ್ತಾರೆ. ಇವ್ರು ಏನಾದ್ರು ಸೌತ್ ಇಂಡಿಯನ್ ಫುಡ್ ತಿಂತಾ ಇದ್ರೆ ಫಸ್ಟ್ ಹೋಟ್ಲಿಗೆ ಹೋಗಿದ ತಕ್ಷಣ ವೆರಿ ಸ್ಪೈಸಿ ಅಂತ ಆರ್ಡ್ರ್ ಮಾಡ್ತಾರೆ. ಹಾಗಾಗಿ ಬಟ್ ಇಲ್ಲಿ ನೋಡಿ, ಇವ್ರು ತುಂಬ ಸ್ಪೈಸಿ ಏನೋ ತಿಂತಾರೆ, ಅದ್ರದ್ದು ರಿಸಲ್ಟ್ ಏನು, ಸ್ಕಿನ್ ಡಿಸೀಸಸ್, ಡ್ರೈ ಎಕ್ಸಿಮಾ. ಹಲೋ ಹಲೋ, ನಮಸ್ತೆ, ಹೇಳಿ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದು? ರೇಖಾ, ಕನಕಪುರ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ರೇಖಾ? ಕನಕಪುರ. ಕನಕಪುರ, ಓಕೆ. ಮ್ಯಾ, ಯಾರ ಬಗ್ಗೆ ಕೇಳಬೇಕಿತ್ತು? ಏನು ಹೇಳಿದ್ರೆ ಸ್ವಲ್ಪ ಕೇಳಿಸಿಲ್ಲ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನೀವು ಹುಟ್ಟಿದಂತ ದಿನಾಂಕ ತಿಳಿಸ್ಕೊಡಿ. ರೇಖಾ, ಕೇಳಿಸ್ತಿದ್ಯಾ ನನ್ನ ವಾಯ್ಸು? ಸ್ವಲ್ಪ ಸರಿ ಡಿಸ್ಟರ್ಬೆನ್ಸ್ ಇತ್ತು, ಹೇಳಿ. ಓಕೆ ಮಾ, ನಿಮ್ಮ ಡೇಟ್ ಆಫ್ ಬರ್ತಾ ತಿಳಿಸ್ಕೊಡಿ. ನನ್ನ ಡೇಟ್ ಆಫ್ ಬರ್ತ್ 15/10/1981. 1981. ಓಕೆ, ಏನ್ ವಿಷಯ ತಿಳ್ಕೊಬೇಕಿತ್ತು ರೇಖಾ ಅವ್ರೆ? ಏನಿಲ್ಲ, ಸ್ವಲ್ಪ ದುಡ್ಡು ಕಾಸಿಂದೆಲ್ಲ ಪ್ರಾಬ್ಲಮ್ ಇದೆ. ಏನ್ ಮಾಡಿದ್ರು ಸ್ವಲ್ಪ ಅಮೌಂಟ್ಗಳು ಇದಾಗಲ್ಲ, ಅದಕ್ಕೆ ಮಾಡಿದ್ದೆ. ಟಿವಿನಲ್ಲಿ ನೋಡ್ತಾ ಇದ್ದೆ. ಮಾತನಾಡಿ. ಹೇಳಿ. ರೇಖಾ ಅವ್ರೆ, ನಿಮ್ ಇನಿಷಿಯಲ್ ಒಂದ್ಸಲ ಹೇಳಿ. ಸಿ ರೇಖಾ. ಸೀನಾ? ಓಕೆ. ಏನ್ ಮಾಡ್ತಾ ಇದ್ದೀರಾ ರೇಖಾ ಅವ್ರೆ? ಏನಿಲ್ಲ, ಮನೇಲೆ ಇರ್ತೀವಿ ಗೃಹಿಣಿ. ಏನ್ ಓದಿದ್ದೀರಾ? ಏನ್ ಓದಿದ್ದೀರಾ? SSLC ಓದಿದ್ದೀನಿ. ಓಕೆ ನೋಡಿ, ನಿಮ್ಮ ಸಂಖ್ಯೆ ಬಹಳ ರೇರ್ ಸಂಖ್ಯೆ ಆಕ್ಚುಲಿ. ಓಕೆನಾ, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಹುಟ್ಟಿರೋದು 6 ಅಂದ್ರೆ ನಿಮ್ಗೆ ಸಕ್ಸಸ್ ಅಂದ್ರೆ ನೀವು 15 ಅಲ್ವಾ ಅಮ್ಮ? 15 ಅಂದ್ರೆ 5 1 6.
ನಿಮ್ ಆಕ್ಚುಲಿ ನಿಮ್ ನಂಬರ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 1 5 ಒಂದು ಅಂದ್ರೆ ರವಿ ಸಕ್ಸಸ್, ಕರೆಕ್ಟಾ? 5 ಅದಕ್ಕೆ ಕೂಡಿದ್ರೆ 5 ಇಸ್ ಎ ಪರ್ಫೆಕ್ಷನಿಸ್ಟ್ ಅಂದ್ರೆ ಅವ್ರು ಏನೇ ಕೆಲಸನೂ ಬಹಳ ನಿರ್ಧಾರ ಮಾಡಿ ಮಾಡ್ತಾರೆ. ಇಲ್ಲಿ ನೋಡಿ, ಓದಿರೋದು ಓದಿಲ್ದೆ ಇರೋದು ಬಡವರು ಶ್ರೀಮಂತರು ಇದ್ಯಾವ್ದು ಲೆಕ್ಕಕ್ಕೆ ಬರಲ್ಲ ನಮ್ಗೆ, ಕರೆಕ್ಟಾ? ಎಷ್ಟೋ ಜನ ಓದಿಲ್ದೆ ಇರೋರು ತುಂಬಾ ಸಕ್ಸಸ್ ಆಗಿದ್ದಾರೆ. ನಿರ್ಧಾರಗಳನ್ನ ಸರಿಯಾಗಿ ತಗೋಬೇಕು. ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಅಂತ ಬರುತ್ತೆ. ಎಣ್ಣೆ ಬಂದ ಕಣ್ ಮುಚ್ಕೊಂಡ್ರು ಅಂತ ಹೇಳ್ತಾರೆ, ಕೇಳಿದಿರಾ ಗಾದೆ? ಆ ತರ ಕೆಲವೊಂದು ಎಲ್ಲರಿಗೂ ಮೋಡ್ ಬರುತ್ತೆ. ದೇವರು ಎಲ್ಲರಿಗೂ ಒಂದು ಒಳ್ಳೆ ತಿರುವು ಕೊಡ್ತಾನೆ. ಆ ತಿರುವು ಕೊಟ್ಟ ಟೈಮಲ್ಲಿ ಕಣ್ ಮುಚ್ಕೊಂಡ್ ಬಿಡ್ತೀವಿ. ಯಾವ ತರ? ಎಣ್ಣೆ ಬಂದ ಕಣ್ ಮುಚ್ಕೊಂಡ್ರು ಅಂತ ಅದಕ್ಕೆ ಹೇಳಿದ್ದು. ನೋಡಿ, ಈಗಲೂ ಕಾಲ ಮಿಂಚಿಲ್ಲ. ಒಂದ್ಸಲ ನನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ಡೈರೆಕ್ಟ್ ಫೋನಲ್ಲಿ ನನಗೆ ಸಿಗ್ರಿ, ನಿಮಗೆ ಅಗಾಧವಾದ ಚೇಂಜಸ್ ನ ನಾನು ತಂದು ಕೊಡ್ತೀನಿ. ಯಾಕೆ ಅಂದ್ರೆ ನಿಮ್ಮ ನಂಬರು ಬಹಳ ರೇರ್ ನಂಬರು. ನಾನು ಆಗ್ಲೇ ಹೇಳ್ದೆ, ಮೋದಿಯವರು ಡೈರೆಕ್ಟ್ ಆಗಿ 6 ಆದ್ರೆ ನೀವು 1 5. ಸೊ ನಿರ್ಧಾರಗಳನ್ನ ನಿಮಗೆ ಚೆನ್ನಾಗಿ ತಗೊಳಕ್ ಬರುತ್ತೆ. ನಿಮ್ಮ ಹಸ್ಬೆಂಡ್ ಡೇಟ್ ಆಫ್ ಬರ್ತ್ ಹೇಳಿ. ನೋಡಿ, ನಿಮ್ಮ ಹಸ್ಬೆಂಡ್ 6, ನಿಮ್ದು 6 ಬರ್ತಾ ಇದೆ. ಅವ್ರದ್ದು ಡೈರೆಕ್ಟ್ 6, ನಿಮ್ದು 1 5. ಈ ಹಸ್ಬೆಂಡ್ ನಂಬರ್ಗಿಂತ ಸ್ಟ್ರಾಂಗ್ ಇದೆ ನಿಮ್ಮ ನಂಬರು. ನೀವು ಬಿಸ್ನೆಸ್ ಮಾಡಿದ್ರೆ ಅದು ಯಾವುದೇ ಮಟ್ಟದಲ್ಲಾಗ್ಲಮ್ಮ, ಸಕ್ಸಸ್ ಅಂತೂ ಗ್ಯಾರಂಟಿ. ಯಾಕೆಂದ್ರೆ 6ನೇ ನಂಬರ್ ಅವರು ಸಕ್ಸಸ್ ಯಾಕೆ ತಗೊಳ್ತಾರೆ ಅಂದ್ರೆ, ಅವರು ಜನರ ಜೊತೆ ಬೆರೆಯೋ ರೀತಿ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರ್ತಾರೆ ಅವರು, ತುಂಬಾ ರೂಡಾಗಿ ಬಿಹೇವ್ ಮಾಡಲ್ಲ. ನೀವೇನಾದ್ರೂ ರೂಡಾಗಿ ಬಿಹೇವ್ ಮಾಡ್ತಿದ್ರ ಅಂದ್ರೆ ನಿಮ್ಮ ಸರ್ಕಮ್ಸ್ಟೆನ್ಸಸ್ ಇಂದ ರೂಡಾಗಿ ಬಿಹೇವ್ ಮಾಡಿರಬಹುದು ಅಷ್ಟೇ ಹೊರತು, ನಿಮ್ಮ ಬೇಸಿಕ್ ಕ್ವಾಲಿಟೀಸ್ ಸಾಫ್ಟ್ ಅಂಡ್ ಸ್ವೀಟ್ ಆಗಿರುತ್ತೆ. ಜನರ ಜೊತೆ ಯೋಚನೆ ಮಾಡಿ ಮಾತಾಡ್ತೀರಾ, ಕರೆಕ್ಟಾ? ಓಕೆ, ಕಾಲ್ ಡ್ರಾಪ್ ಆಗಿದೆ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮೇಡಮ್ ಹೇಳಿದಾಗೆ ನೀವು ಪರಿಹಾರವನ್ನ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ಳಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ನಾವು ಮಾತನಾಡ್ತಾ ಇದ್ವಿ, ಸಂಖ್ಯೆ 2ರ ಬಗ್ಗೆ ತಿಳಿಸ್ಕೊಡ್ತೇನೆ. ಇವ್ರದೊಂದು ಕೊನೆಗೆ ಇದೆ, ಹೇಳ್ತೀನಿ. ಪಾಪ, ಕಾಲ್ ಕಟ್ಟಾಗೋಯ್ತು, ಎಷ್ಟು ದೂರದಿಂದ ಮಾಡಿದ್ದಾರೆ. ನೋಡಿ ರೇಖಾ ಅವರೇ, ನಿಮ್ಮ ಸಂಖ್ಯೆ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ನಿಮ್ಮಂತವರು ದುಡ್ಡು ಇಷ್ಟೇ ಹಾಕಿ ಬಿಸ್ನೆಸ್ ಮಾಡ್ಬೇಕು ಅಂತ ಏನಿಲ್ಲ. ಚಿಕ್ಕ ಚಿಕ್ಕ ಬಿಸ್ನೆಸ್ಗಳನ್ನ ಆಕಾಶದ ಎತ್ತರಕ್ಕೆ ತಗೊಂಡೋಗಿರೋರು ಬಹಳ ಜನ ನಮ್ಗೆ ಎಕ್ಸಾಂಪಲ್ ಸಿಗ್ತಾರೆ ಅಲ್ವಾ. ಈಗ ನಾನು ಹೇಳ್ದೆ, ಮೋದಿ ಅವರು ಹುಟ್ಟಿರೋದನ್ನು 6ನೇ ಸಂಖ್ಯೆಯಲ್ಲೇನೆ. ಅವರ ಸಂಖ್ಯೆ ಕಂಪ್ಲೀಟ್ ಆಗಿ ಕೂಡಿದ್ರೆ 6 ಬರುತ್ತೆ. ಅವ್ರ ಬ್ಯಾಕ್ಗ್ರೌಂಡ್ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ, ದೇಶಕ್ಕಲ್ಲ. ಸೊ ಆದ್ರಿಂದ ಯಾವುದೇ ಕಡಿಮೆ ಇನ್ವೆಸ್ಟ್ಮೆಂಟಲ್ಲೂ ನೀವು ಬಿಸ್ನೆಸ್ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ. ನನ್ನನ್ನು ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಒಂದು ಚಿಕ್ಕ ರುದ್ರಾಕ್ಷಿನೋ ಅಥವಾ ನೀವು ಹಾಕೊಳ್ಳೋ ಬಟ್ಟೆ ಕಲರೋ ಅಥವಾ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಈ ಥರ ಚಿಕ್ಕ ಚಿಕ್ಕ ಗೈಡ್ಗಳ ಗೈಡೆನ್ಸ್ ಇಂದಾನೇ ನಿಮ್ಮನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೋದು. ಓಕೆ, ಮಾತನಾಡೋಣ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ಹಾ ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ವೇದಾವತಿ ಅಂತ ಹೇಳಿ. ವೇದಾವತಿ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ರಾಯಚೂರಿಂದ ಕಾಲ್ ಮಾಡ್ತಿದ್ವಿ. ರಾಯಚೂರಿಂದ ಕಾಲ್ ಮಾಡ್ತಿರೋದು. ಓಕೆ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನೀವು ಹುಟ್ಟಿದಂತ ದಿನಾಂಕ ತಿಳಿಸ್ಕೊಡಿ ಮಾ. ಹಾ, 11 3 3 11 11 1996 ಮೇಡಮ್. 1996. ಓಕೆ ಮಾ, ಇನ್ಶಲ್ ಏನಾದ್ರು ಇದೆಯಾ ನಿಮ್ಗೆ? ಇಲ್ಲ ಮೇಡಮ್, ಇನ್ಶಲ್ ಏನಿಲ್ಲ. ಇನ್ಶಲ್ ಏನು ಇಲ್ಲ. ಓಕೆ, ಏನು ವಿಷಯ ತಿಳ್ಕೊಬೇಕಿತ್ತು? ನನ್ ಬಗ್ಗೆನೇ ತಿಳ್ಕೊಬೇಕಿತ್ತು ಮೇಡಮ್. ಯಾವಾಗ್ಲೂ ಸ್ವಲ್ಪ ಹೆಲ್ತ್ ಆ ಪ್ರಾಬ್ಲಮ್ ಇರ್ತೈತೆ ಮೇಡಮ್. ಓಕೆ, ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಓಕೆ, ಮಾತನಾಡಿ. ಹಾ ಓಕೆ ಮೇಡಮ್. ನಮಸ್ತೆ ವೇದಾವತಿ ಅವರ, ಹೇಳಿ. ನಮಸ್ತೆ. ಏನು ಆರೋಗ್ಯ ಸಮಸ್ಯೆ? ಯಾವಾಗ್ಲೂ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಆಗ್ತಿರುತ್ತೆ ಮೇಡಮ್, ಹೊಟ್ಟೆ ನೋವಿಂದ. ಓಕೆ ನೋಡಿ. ಆಮೇಲೆ ಸುಮ್ಸುಮ್ನೆ ಟೆನ್ಷನ್ ಅನ್ಸಿರ್ತೈತೆ ಮೇಡಮ್, ಏನಾರ ಅನ್ಸಿದ್ರು ಮನ್ಸಿಗೆ ಜಾಸ್ತಿ ಬೇಜಾರಾಗುತ್ತೆ ಮೇಡಮ್. ಒಂದೊಂದ್ ಸರಿ ಜೀವನನೇ ಬೇಡ ಅನಿಸ್ಬಿಡ್ತು ಮೇಡಮ್ ನನ್ಗೆ. ಅಷ್ಟೊಂದು ಪ್ರಾಬ್ಲಮ್ ಆಗಿದ್ಬಿಡುತ್ತೆ ಮೇಡಮ್ ಮನ್ಸಿಗೆ ಬಹಳ. ಯಾರ ಏನಂದ್ಬಿಟ್ಟು ಸಡನ್ಲಿ ಮನ್ಸಿಗೆ ತಗೊಂಡ್ಬಿಡ್ತೀನಿ ಮೇಡಮ್, ಅಲ್ಲ ಕಂಟ್ರೋಲ್ ಮಾಡಕ್ ಆಗಲ್ಲ ಮೇಡಮ್ ಅದನ್ನ. ಓಕೆ, ನಿಮ್ಗೆ ನಾನು ಚಿಕ್ಕ ಪರಿಹಾರ ಈಗ್ಲೇ ಹೇಳ್ಕೊಬಿಡ್ತೀನಿ, ಯಾಕೆಂದ್ರೆ ನಾವು ಬೇರೆ ಸಂಖ್ಯೆ ಬಗ್ಗೆ ಮಾತಾಡ್ತಾ ಮರ್ತೋಗ್ತಿವಿ. ನಿಮ್ಮ ಲೆಫ್ಟ್ ಹ್ಯಾಂಡ್ ತಗೊಳ್ಳಿ ಅಮ್ಮ, ಈ ತರ ನಿಮ್ಮ ಕಿರುಬೆರಳು ಇದೆಯಲ್ಲ, ಕಿರುಬೆರಳನ್ನ ಹೀಗೆ ಮಾಡ್ಕೊಂಡ್ ಬಂದ್ರೆ ಇಲ್ಲೊಂದು ಪಿಟ್ ಸಿಗುತ್ತೆ ನಿಮ್ಗೆ, ಹಳ್ಳ ಕಾಣಿಸ್ತಾ ಇತ್ತಮ್ಮ? ಈ ಪಿಟ್ಟನ್ನ ಈ ರೀತಿ ದಿನಕ್ಕೆ 20 ಸಲ ಕ್ಲಾಕ್ ವೈಸ್, ಗಡಿಯಾರ ಹೇಗ್ ತಿರುಗುತ್ತಲ್ಲ ಆ ಡೈರೆಕ್ಷನ್ ಅಲ್ಲಿ ಹೀಗೆ ತಿರುಗಿಸ್ತಾ ಇರಬೇಕು. ಓಕೆನಾ? ಇದು ನಿಮ್ಮ ಆಂಗ್ಸೈಟಿ ಪಾಯಿಂಟ್ ಅಂತೀವಿ. ನಿಮ್ಗೆ ಎಷ್ಟೇ ಯಾರೇ ಟೆನ್ಷನ್ ಕೊಟ್ರು ಇದನ್ನ ಈ ರೀತಿ ಬಲವಾಗಿ ಈ ತರ ಪ್ರೆಸ್ ಮಾಡ್ತಾ ಇದ್ರೆ ಎಷ್ಟು ಟೆನ್ಷನ್ಗಳು ಕಡಿಮೆ ಆಗುತ್ತೆ. ಒಂದು ಇನ್ನೊಂದು, ನೀವು ನನ್ನ ಒಂದ್ಸಲಿ ಡೈರೆಕ್ಟ್ ಆಗಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಕೆಲವೊಂದು ಪರಿಹಾರ ಕೊಡ್ತೀನಿ. ಈಗ ಸಡನ್ ಆಗಿ ನೀವು ನನ್ನ ಮೀಟ್ ಮಾಡಕ್ ಆಗದಿರೋವಾಗ ಈ ಪ್ರೆಸ್, ಈ ಪಾಯಿಂಟ್ನ ಪ್ರೆಸ್ ಮಾಡ್ತಾ ಇರಿ, ಖಂಡಿತ ಅದು ಭಯಂಕರವಾದಂತ ಎಫೆಕ್ಟ್ನ ನಿಮ್ಗೆ ಕೊಡುತ್ತೆ. ಆರಾಮಾಗಿ ಯಾರೇ ಏನಂದ್ರು ತಗೊಳ್ಳೋಷ್ಟು ನಿಮ್ಗೆ ತಾಕತ್ತನ್ನ ಕೊಡುತ್ತೆ. ಜೊತೆಗೆ 3ನೇ ನಂಬರ್ ಅವ್ರದ್ದು ಹೇಳ್ಬಿಡ್ತೀನಿ ಈಗ್ಲೇನೆ, 2ನೇ ನಂಬರ್ ಅವ್ರದ್ದು ಹೇಳ್ತಾ ಇದ್ದೆ, ನೀವು 3ನೇ ನಂಬರ್ ಅವರೇ ಕರೆ ಮಾಡ್ತಿದ್ದೀರಾ. ಕಟ್ ಮಾಡಿದ್ರು ಟಿ ವಿ ನೋಡ್ತಾ ಇರಿ, ಪರಿಹಾರ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ.
ಮೂರನೇ ನಂಬರ್ ಅವ್ರು ಏನಪ್ಪಾ ಅಂದ್ರೆ ಆಕ್ಚುಲಿ ಇವ್ರು ಹೇಳ್ತಾ ಇದಾರಲ್ಲ, ಮೂರನೇ ನಂಬರ್ ಸೋತಾಗ ಬರುವಂತ ಮಾತುಗಳು ಐದೇ ನಿಮಿಷಕ್ಕೆ ಅವ್ರ ಮಾತು ಚೇಂಜ್ ಆಗುತ್ತೆ. ಯಾಕೆಂದ್ರೆ ಮೂರನೇ ನಂಬರ್ ಅವರು ಮೂರನೇ ನಂಬರ್ ಅವರು ಅಲ್ಲ, ಹಾಗಲ್ಲ, ಮೂರನೇ ನಂಬರ್ ಅವ್ರು ಏನಪ್ಪಾ ಅಂದ್ರೆ ವೆರಿ ಶಾರ್ಪ್ ಪೀಪಲ್. ಇವ್ರಿಗೆ ಯಾರು ಅಡ್ವೈಸ್ ಕೊಟ್ರೆ ಅಷ್ಟು ಈಸಿಯಾಗಿ ತಗೊಳಲ್ಲ. ಇವರು ನೋಡಿ, ಇವ್ರ ಒಂದ್ ಮಾತು ಹೇಳಿದ್ರು ಯಾರು ಏನಾರು ಅಂದ್ರೆ ನಾನು ತಗೊಳ್ತೀನಿ ಅಂತ ಇವ್ರು ನೀಟಾಗಿ ಕೂತ್ಕೊಂಡು ಅಬ್ಸರ್ವ್ ಮಾಡಿದ್ರೆ, ಇವ್ರಿಗೆ ಮೂರನೇ ನಂಬರ್ ಅವರು, ಒಂದನೇ ನಂಬರ್ ಅವರು, ಐದನೇ ನಂಬರ್ ಅವರು, ಇವ್ರೇನಾರು ಅಂದ್ರೆ ಇವ್ರು ತಗೊಂಡಿರಲ್ಲ, ಎರಡನೇ ನಂಬರ್ ಅವರು, ಏಳನೇ ನಂಬರ್ ಅವರು, ಒಂಬತ್ತನೇ ನಂಬರ್ ಅವರು ಏನಾರು ಅಂದ್ರೆ ಸಡನ್ ಆಗಿ ಮೈಂಡ್ ತಗೊಂಡ್ಬಿಡ್ತಾರೆ. ಅದನ್ನ ಅವ್ರಿಗೆ ತಗೊಳಕ್ ಆಗಲ್ಲ. ಯಾಕೆಂದ್ರೆ ನಂಬರ್ ಮ್ಯಾಚ್ ಆಗಲ್ಲ. ಆಗದೆ ಇರೋರು ಬೈದ್ರೆ ನೋಡಿ ಹೇಗ್ ತಡ್ಕೋತೀರಾ? ನಿಮ್ಗೆ ಇಷ್ಟ ಆದವ್ರು ಬೈದ್ಲಿ, ಆರಾಮಾಗಿ ಸ್ವೀಕರಿಸ್ತೀರಾ? ಇಷ್ಟ ಆಗದೆ ಇರೋರು ಬುದ್ಧಿವಾದ ಹೇಳಿದ್ರು ತಡ್ಕೊಳಕ್ ಆಗಲ್ಲ. ಈ ಮೂರನೇ ನಂಬರ್ ಇವ್ರ ಮೇಡಮ್ ಏನ್ ಮಾಡ್ಬೇಕು, ಇವ್ರು ಬೆಸ್ಟ್ ಅಂದ್ರೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇದ್ರೆ ನಿಮ್ಮನ್ನ ಯಾರು ಅಳ್ಳಾಡ್ಸಕ್ ಆಗಲ್ಲ. ಇಂಥವ್ರು ಚೆನ್ನಾಗಿ ಓದ್ಬಿಟ್ರೆ ದೊಡ್ಡ ಪೊಸಿಷನ್ಗೆ ಹೋಗೋದಂತೂ ಗ್ಯಾರಂಟಿ. ಇವ್ರನ್ನ ಒಂದ್ಸಲಿ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇವ್ರು ಬಹಳ ನೆಗೆಟಿವ್ ಆಗಿ ಹೇಳಿದ್ರು, ಇವ್ರಿಗೆ ನೆಗೆಟಿವ್ ಇವ್ರ ದಾರಿಲಿ ಬರುವಂತ ನಂಬರೇ ಅಲ್ಲ. ಬಂದಿದೆ ಅಂದ್ರೆ ಅವ್ರನ್ನ ಹೊರಗಡೆ ತಗೊಂಡು ಬರ್ಬೇಕು. ಈಗ ಓಕೆ ಮಾತನಾಡೋಣ. ನೀವು ಮಾತನಾಡ್ತಾ ಇದ್ರಿ ನಂಬರ್ ಎರಡರ ಬಗ್ಗೆ, ಅಂದ್ರೆ ಯಾವ ರೀತಿ ಕಾಯಿಲೆ ಶುರು ಆಗತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಹೌದು, ಅವ್ರಿಗೆ ನಾನು ಹೇಳ್ದೆ ಬಹಳ ಸ್ಪೈಸಿ ಫುಡ್ ತಿನ್ನುವಂತವ್ರು ಇವರು. ಎರಡನೇ ನಂಬರು, ಎರಡನೇ ನಂಬರ್ ಅಂದ್ರೆ ಆಗ್ಲೇ ಹೇಳಿದೆ ಮಾಸ್ಟರ್ ನಂಬರ್ 1-1 ಅವರು ಎರಡಕ್ಕೆ ಬರ್ತಾರೆ. ಸೊ ಇಂಥ ಎಲ್ಲ ಕೂಡಿದಾಗ ಏನೇ ಬರುತ್ತೆ ಅವರೆಲ್ಲರೂ ಬಹಳ ಸ್ಪೈಸಿ ಫುಡ್ ತಿಂತಾರೆ, ಬಹಳ ಇಷ್ಟಪಟ್ಟು ತಿಂತಾರೆ ಊಟನ. ಇವರು ಒಂದೊಂದ್ಸಲಿ ತಿಂಡಿ ಪೋತ್ರ ತರನು ಕಾಣ್ತಾರೆ. ಐದನೇ ನಂಬರು ಜಾಸ್ತಿ ತಿಂಡಿ ಪೋತ್ರು, ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಇವರೇನೆ. ಇವರು ಖಾರ ಉಪ್ಪು ಹುಳಿ ಜಾಸ್ತಿ ತಿನ್ನೋದಿರಲಿ, ಅದ್ರ ಪಜಿತಿಗೂ ರೆಡಿ ಆಗಬೇಕು. ಏನಪ್ಪಾ ಅಂದ್ರೆ ಸ್ಕಿನ್ ಇಸ್ ಅ ವೆರಿ ಸೆನ್ಸಿಟಿವ್ ಆರ್ಗನ್, ಇಟ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ ಆಲ್ಸೋ ಅಲ್ವಾ. ಸೊ ಈ ಸೆನ್ಸ್ ಆರ್ಗನ್ಗೆ ಏನಪ್ಪಾ ಅಂದ್ರೆ ಇಟ್ ಸೆನ್ಸ್ ಸೆನ್ಸಿಟಿವ್ ಆರ್ಗನ್ ಆಲ್ಸೋ. ತುಂಬಾ ಉಪ್ಪು ಖಾರ ಹುಳಿ ಇರೋರ್ಗೆ ಏನಾಗುತ್ತೆ, ಜಾಸ್ತಿ ಸ್ಟಿಮ್ಯುಲೇಟ್ ಆಗುತ್ತೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಸಂದೀಪ್ ಜೋಶಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಹೊಸಪೇಟೆಯಿಂದ ಕಾಲ್ ಮಾಡ್ತಿದ್ದೀನಿ. ಹೊಸಬೀದಿಯಿಂದನಾ? ಹೊಸಪೇಟೆ. ಹೊಸಪೇಟೆ. ಹಾ, ಹೊಸಪೇಟೆ. ಸಂದೀಪ ನಿಮ್ಮ ಹೆಸರು? ಹಾ, ಸಂದೀಪ್. ಇನ್ಶಲ್ ಏನಾದ್ರೂ ಇದೆಯಾ ನಿಮಗೆ? ಏನ್ ಮೇಡಮ್? ಇನ್ಶಲ್ ಸಂದೀಪ್ ಜೋಶಿ ಅಂತ. ಸಂದೀಪ್ ನಿಮಗೆ? ಸಂದೀಪ್ ಜೋಶಿ ಅಂತ ಅಷ್ಟೇ. ಇಂಟರ್ವ್ಯೂ ನಿಮಗೆ? ಸಂದೀಪ್ ಜೋಶಿ. ಹಾ, ಓಕೆ ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಬಗ್ಗೆನಾ? ಹಾ, ನನ್ನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದಂತ ದಿನಾಂಕ ತಿಳಿಸ್ಕೊಡಿ. 7/4/1994. 7/4/1994. ಹಾ, 94. ಓಕೆ, ಏನು ವಿಷಯ ತಿಳ್ಕೊಬೇಕಿತ್ತು ಸಂದೀಪ್ ಅವರೇ? ಹಾ, ಜಾಬ್ ಬಗ್ಗೆ ಕೇಳಬೇಕಿತ್ತು. ಕೆಲಸದ ಬಗ್ಗೆ ತಿಳ್ಕೊಬೇಕಿತ್ತು. ಓಕೆ, ಮಾತನಾಡಿಪ್ಪ. ಹಾ ಹಾ, ನಮಸ್ಕಾರ, ಹೇಳಿ ಸರ್. ಹಾ ಮೇಡಮ್, ಜಾಬ್ ಬಗ್ಗೆ ಕೇಳಬೇಕಿತ್ತು. ನಾನು ಜಾಬ್ ಬಗ್ಗೆ. ಓಕೆ, ಈಗ ಏನ್ ಮಾಡ್ಕೊಂಡಿದ್ದೀರಾ? ನೀವು ಯಾವ್ದಾರು ಮಾರ್ಕೆಟಿಂಗ್ ನೋಡಿ, ನಿಮ್ಗೆ ಸಕ್ಕದಾಗಿ ಒಲಿಯುತ್ತೆ. ಮಾರ್ಕೆಟಿಂಗ್ ಜಾಬ್ ಅಂದ್ರೆ ಎನಿಥಿಂಗ್ ಸೇಲ್ಸ್ ರಿಲೇಟೆಡ್ ಅಂತ. ನೆಟ್ವರ್ಕಿಂಗ್ ಅಂದ್ರೆ ಜನ ಜಾಸ್ತಿ ಇರಬೇಕು, ಪ್ರಾಡಕ್ಟ್ ಮಾರ್ತಾ ಇರಬೇಕು, ಜನ ಜೊತೆ ಜಾಸ್ತಿ ನೀವು ಮಾತಾಡ್ತಾ ಇರಬೇಕು, ಆ ತರ ಜಾಬ್ಗಳು. ಈಗ ಫಾರ್ ಎಕ್ಸಾಂಪಲ್ ಮೀಡಿಯಾ ಇಸ್ ಆಲ್ಸೋ ಸಮಥಿಂಗ್ ಲೈಕ್ ದಟ್, ಎಲ್ಲಿ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಬರ್ತೀರಾ ಜನಗಳ ಜೊತೆ. ಸೊ ಸರ್ವಿಸ್ ಓರಿಯೆಂಟೆಡ್ ಜಾಬ್ಗಳು ಇಲ್ಲೆಲ್ಲ ಮಾರ್ಜಿನ್ ಜಾಸ್ತಿ ಇರುತ್ತೆ, ಕಾಂಟ್ಯಾಕ್ಟ್ಸು ಬೆಳೆಯುತ್ತೆ, ಜೊತೆಗೆ ನಿಮ್ ಡೇಟ್ ಆಫ್ ಬರ್ತ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಓಕೆನಾ? ಸೊ ನೀವು ತುಂಬಾ ಶಾರ್ಪ್ ಇದ್ದೀರಾ ವ್ಯಕ್ತಿ. ಸರ್ ಒಂದ್ ನಿಮಿಷ ಸರ್, ಗೌರ್ಮೆಂಟ್ ಜಾಬ್ಗೆ ನೀವು ಟ್ರೈ ಮಾಡಬಹುದು, ಬಟ್ ಡಿಲೇ ಆಗತ್ತೆ. ಯಾಕೆಂದ್ರೆ ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ 7 ಅಧಿಪತಿ ಕೇತು. ಕೇತು ಅಲ್ಲಿ ಹುಟ್ಟಿರೋರ್ದು ಒಂದೇ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಡಿಲೇ ಆಗತ್ತೆ. ಹಾಗಾಗಿ ನೀವು ಟ್ರೈ ಮಾಡಬೇಡಿ ಅಂತ ಹೇಳಲ್ಲ, ಟ್ರೈ ಮಾಡ್ತಾ ಇರಿ, ಬಟ್ ಅಟ್ ದ ಸೇಮ್ ಟೈಮ್ ನೀವು ಆಲ್ರೆಡಿ ಜಾಬ್ಗೆ ಸೇರ್ಕೊಂಡ್ಬಿಡ್ಬೇಕಾಗತ್ತೆ. ನೀವು ನೋಡಿ, ತುಂಬಾ ಸಕ್ಸಸ್ ಅಂತೂ ಗ್ಯಾರಂಟಿ, ಬಟ್ ಲೇಟ್ ಸಕ್ಸಸ್ 7 ನಂಬರ್ ಅವ್ರಿಗೆ. ಸೊ ಹಾಗಾಗಿ ಒಂದು ಚಿಕ್ಕ ಪರಿಹಾರನ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ. ಯಾವ ರುದ್ರಾಕ್ಷಿ ಹಾಕ್ಬೇಕು, ಯಾವ ರೀತಿಯ ಬಣ್ಣದ ಹಣ್ಣುಗಳನ್ನ ಯಾವಾಗ್ಲೂ ತಿನ್ಬೇಕು, ಇದನ್ನೆಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀನಿ. ಸೊ ಅದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಸಕ್ಸಸ್ ರೇಟು ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ. ಜೊತೆಗೆ ನೀವು ಪರ್ಟಿಕ್ಯುಲರ್ಲಿ ಯಾವ ಇಂಡಸ್ಟ್ರಿ ಆಗಬೇಕು ಅಂತ ಇನ್ ಡೀಟೇಲ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.
ಓಕೆ ಸಂದೀಪ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮದ ನಂತರ ನೀವು ಕಾಲ್ ಮಾಡಿ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಳಿ. ಇನ್ನು ದೂರದಿಂದ ಕಾಲ್ ಮಾಡೋರು ಸಹ, ಹೇಗಪ್ಪ ನಾವು ಕಾಂಟ್ಯಾಕ್ಟ್ ಮಾಡೋದು, ನಾವು ಹೇಗಪ್ಪ ಬರೋದು, ಮೇಡಮ್ ಅನ್ನ ಹೇಗೆ ನೇರವಾಗಿ ಭೇಟಿ ಆಗೋದು ಅಂತ ಯೋಚನೆ ಮಾಡ್ತಾ ಇದ್ರೆ ತೊಂದರೆ ಇಲ್ಲ, ವಾಟ್ಸಪ್ ಮುಖಾಂತರನು ಕೂಡ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು. ಜೊತೆಗೆ ಕಾಲ್ ಕೂಡ ಮಾಡಿ ನೀವು ಎಲ್ಲಿದ್ದೀರೋ ಅಲ್ಲೇನೆ ನೀವು ಇಲ್ಲಿಂದ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಬಹುದು. ಇನ್ನು ತೊಂದರೆ ಕೂಡ ಆಗೋದಿಲ್ಲ, ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದನ್ನ ಮೇಡಮ್ ತಿಳಿಸ್ಕೊಡ್ತಾರೆ. ಇನ್ನು ನಾವು ಮಾತನಾಡ್ತಾ ಇದ್ವಿ ತಿನ್ಸಿನ ಬಗ್ಗೆ, ನೀವು ಹೇಳ್ತಾ ಇದ್ರಿ ಬರ್ನ್ ಆಗುತ್ತೆ ಸ್ಕಿನ್ ಗಳೆಲ್ಲ ಅಂತ. ಹೌದು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಅಂತ ಒಂದು ಲಿಸ್ಟ್ ಮಾಡ್ಕೊಂಡ್ರೆ ಸ್ಕಿನ್ಗೆ ಏನೇನು ಪ್ರಾಬ್ಲಮ್ ಬರ್ಬೋದು, ಡ್ರೈ ಎಕ್ಸಿಮಾ ಬರ್ಬೋದು ಅಥವಾ ಇಚ್ಚಿಂಗ್ ಬರ್ಬೋದು ಅಥವಾ ಮುಖದಲ್ಲಿ ಬೇಗ ಕಲೆ ಆಗ್ಬೋದು, ಕಪ್ಪಿಡ್ಬೋದು. ಹೌದು, ಡಾರ್ಕ್ ಸರ್ಕಲ್ ಅನ್ನೋದಕ್ಕಿಂತ ಡಾರ್ಕ್ ಸರ್ಕಲ್ ಯಾಕಾಗತ್ತೆ ಅಂತ ತುಂಬ ರೀಸನ್ ಇದೆ. ಬಟ್ ಇಡೀ ಮುಖ ಕಪ್ಪಿಡೋ ಚಾನ್ಸಸ್ ಇರುತ್ತೆ, ಬಿಸಿಲಿಗೆ ಹೋದ್ರೆ ಬೇಗ ಮುಖ ಹಾಳಾಗುತ್ತೆ, ಈ ಥರ ತುಂಬ ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳಾಗತ್ತೆ. ಆದ್ರಿಂದ ಇವ್ರೇನು ಮಾಡಬೇಕು, ಆದಷ್ಟು ಲಿವರು ಮತ್ತು ಗಾಲ್ ಬ್ಲಾಡರು ಇವೆರಡಕ್ಕೂ ತೊಂದರೆ ಆಗದಿರೋಂಥ ಫುಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇವ್ರು ತಿನ್ನಬೇಕು. ಉಪ್ಪು ಖಾರ ತಿಂತಾ ಇದ್ರೆ ಆದಷ್ಟು ಇವರು ಕಡಿಮೆ ಮಾಡಲೇಬೇಕು. ದೋ ದೇರ್ ಬೇಸಿಕ್ ನೇಚರ್ ಇಸ್ ಸ್ಪೈಸಿ, ಅದನ್ನು ರೆಡ್ಯೂಸ್ ಮಾಡಲೇಬೇಕು. ಯಾಕೆಂದ್ರೆ ಎಸ್ಪೆಷಲಿ 40 ವರ್ಷ ಆದ್ಮೇಲಂತೂ ಇವ್ರಿಗೆ ಈ ರೀತಿ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. ಅಂದ್ರೆ ಇವಾಗ ನಾವು ಚೂಸ್ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳ್ತಾ ಇದ್ವಿ, ಕೆಲವರಿಗೆ ಅದು ಆಗಲ್ಲ, ಯಾಕಂದ್ರೆ ರೂಢಿ ಆಗ್ಬಿಟ್ಟಿರ್ತಾರೆ, ತಕ್ಷಣ ಅದನ್ನ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ವಾ. ಸೊ ಅದನ್ನ ನಾವ್ ಯಾವ ರೀತಿ ಅವಾಯ್ಡ್ ಮಾಡೋದು, ಆದ್ರಿಂದ ಹೇಳೋದು ತಕ್ಷಣ ಮಾಡಬೇಡಿ, ನಿಧಾನಕ್ಕೆ ಮಾಡಿ, ಯಾವ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಬರ್ಬೇಕು. ಕರೆಕ್ಟ್, ಎಸ್ಪೆಷಲಿ ಇದು ಗ್ರೀನ್ ಚಿಲ್ಲಿಸ್, ರೆಡ್ ಚಿಲ್ಲಿಸ್, ಆಮೇಲೆ ತುಂಬಾ ಸ್ಪೈಸಿ ಅಂದ್ರೆ ಪೆಪ್ಪರ್, ಇಂಥದ್ನೆಲ್ಲ ಊಟದಲ್ಲಿ ಅಮೌಂಟ್ ಕ್ವಾಂಟಿಟಿನ ಕಡಿಮೆ ಮಾಡ್ತಾ ಬಂದ್ರೆ ಇವ್ರಿಗೆ ಖಂಡಿತ ಫಲ ಸಿಗುತ್ತೆ. ಇಂಥವ್ರು ಎಸ್ಪೆಷಲಿ 6 ಗಂಟೆ ಮೇಲೆ ಊಟ ಮಾಡೋದು ಒಳ್ಳೇದಲ್ಲ ಇವ್ರಿಗೆ, ಯಾಕೆಂದ್ರೆ ಆಲ್ರೆಡಿ ಸ್ಪೈಸಿ ತಿಂದಿರ್ತಾರೆ. ಮತ್ತೆ ರಾತ್ರಿನೂ ಇವರು ಸನ್ಸೆಟ್ ಆದ್ಮೇಲೆ 6-6:30 ಆದ್ಮೇಲೆ ಸನ್ಸೆಟ್ ಆದ್ಮೇಲೆ ಇವ್ರಿಗೆ ಫುಡ್ಗಳು ತಗೊಂಡಾಗ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವ್ರಿಗೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಕ್ಚುಲಿ ಇವ್ರಿಗೆ ಬರೋಂಗಿಲ್ಲ, 5 ಬರಬೇಕು ಅಂತದ್ದು ಇವ್ರಿಗೆ ಬಂದು ಕೂತ್ಕೊಳ್ಳುತ್ತೆ. ಯಾಕೆಂದ್ರೆ ಇವರ ಫುಡ್ ಹ್ಯಾಬಿಟ್ಸ್, ಇವತ್ತಿನ ವಿಷಯನೇ ಹಾಗೆ, ಫುಡ್ ಹ್ಯಾಬಿಟ್ಸ್ ಹೇಗಿರುತ್ತೆ, ಆ ಫುಡ್ ಹ್ಯಾಬಿಟ್ಸ್ ಇಂದ ಏನೇನು ಕಾಯಿಲೆ ಬರುತ್ತೆ ಅನ್ನೋದೇ ವಿಷಯ. ಹಾಗಾಗಿ ಇದನ್ನ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಾತನಾಡೋಣ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ, ಮಾನಿಮ್ ಹೆಸರು ಅನ್ಪೂರ್ಣ ಅಂತ ಮೇಡಮ್. ಅನ್ಪೂರ್ಣ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ ಕಾಲ್ ಮಾಡ್ತೀರಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ. 9 ಹಲೋ, ಮಗಳ ಹೆಸರು ತಿಳಿಸಿಮ್ಮ ಮೊದಲು. ಪ್ರಿಯಾಂಕಾ. ಪ್ರಿಯಾಂಕಾ, ಏ ಏ, ಓಕೆ ಅಮ್ಮ ಹೇಳಿ, ಅವ್ರು ಹುಟ್ಟಿದಂತ ದಿನಾಂಕ ತಿಳಿಸ್ಕೊಡಿಮ್ಮ. 9/3/2000. 9/3/2000. ಓಕೆ ಅಮ್ಮ, ಏನ್ ವಿಷಯ ತಿಳಿಸ್ಬೇಕಿತ್ತು? ಅವಳ ಫ್ಯೂಚರ್ ಮತ್ತೆ ಎಜುಕೇಶನ್ ಮೇಡಮ್. ಫ್ಯೂಚರ್ ಹಾಗೆ ಎಜುಕೇಶನ್ ಬಗ್ಗೆ ತಿಳ್ಕೊಬೇಕಿತ್ತು. ಮಾತಾಡಿಮ್ಮ. ನಮಸ್ತೆ, ಮಗು ಏನ್ ಓದ್ತಾ ಇದೆ? ಫಸ್ಟ್ ಇಯರ್ ಬಿಕಾಂ ಆಯ್ತು ಮೇಡಮ್. ಫಸ್ಟ್ ಇಯರ್ ಬಿಕಾಂ ಆಗಿದೆ ನೋಡಿ. ಇವಳ ಹುಟ್ಟಿನ ಸಂಖ್ಯೆ ಮಂಗಳ ಅಧಿಪತಿ ಇವಳ ಹುಟ್ಟಿನ ಸಂಖ್ಯೆಗೆ. ಸೊ ಮಂಗಳ ಅಂದ್ರೆ ಕುಜ ಅಂದ್ರೆ ಇವಳು ಫಾಸ್ಟ್ ಇರ್ತಾಳೆ ನೋಡಿ. ಇವಳ ಆಕ್ಟಿವಿಟೀಸ್ ಎಲ್ಲ ತುಂಬಾ ಸ್ಲೋ ಇರಲ್ಲ, ತುಂಬಾ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಾಳೆ ಮನೇಲಾರ ಕೆಲಸ. ಕೆಲಸ ಕಡಿಮೆ ಮಾಡಿದ್ರು ಫಾಸ್ಟ್ ಆಗಿ ಮಾಡ್ತಾಳೆ, ಕರೆಕ್ಟಾ? ಹೌದು ಮೇಡಮ್. ಓಕೆ, ಆಮೇಲೆ ಇವ್ರುಗಳು ಏನಪ್ಪ ಅಂದ್ರೆ ಒಳ್ಳೊಳ್ಳೆ ಡಿಸಿಷನ್ಸ್ ತಗೊಳ್ತಾರೆ, ಕೂತ್ಕೊಂಡು ಇವ್ರ ಹತ್ರ ಚರ್ಚೆ ಮಾಡಿದ್ರೆ ಡಿಸಿಷನ್ ಚೆನ್ನಾಗಿ ತಗೊಳ್ತಾರೆ. ಇವರ ವೊಕ್ಯಾಬುಲರಿ, ಇವರ ಇಂಗ್ಲಿಷು ಇವೆಲ್ಲ ಬಹಳ ಚೆನ್ನಾಗಿರುತ್ತೆ ಇವ್ರು ಓದೋ ಮಕ್ಕಳಾಗಿದ್ದಾಗ. ಹೌದು, ಮಗು ಓದ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಂದಾಗ ಬೇರೆ ರೀತಿ ಹೇಳ್ಬೇಕು, ಯಾಕೆಂದ್ರೆ ಬಟ್ ಫಾಸ್ಟ್ ಇರ್ತಾರೆ ಆ ಮಕ್ಕಳು. ಓದೋ ಮಕ್ಕಳಾದ್ರೆ ಪರ್ಫೆಕ್ಟ್ ಇರುತ್ತೆ ಇವರ ವೊಕ್ಯಾಬುಲರಿ, ಇವರ ಮಾತಾಡೋ ರೀತಿ ಎಲ್ಲ ಚೆನ್ನಾಗಿರುತ್ತೆ, ಫಾಸ್ಟ್ ಆಗಿರುತ್ತೆ, ಬೇಗ ಅಟ್ರಾಕ್ಟ್ ಮಾಡ್ತಾರೆ ಜನನ್ನ, ಕರೆಕ್ಟಾ? ಓಕೆ, ಸೊ ಓದಿನ ವಿಷಯ ಬಂದಾಗ ಅಮ್ಮ, ಇವಳು ಇವರ ನಂಬರ್ ಪ್ರಕಾರ ಈ ಮಗು ಓದು ತುಂಬಾ ಚೆನ್ನಾಗಿ ಓದ್ಬೇಕು 9. ಜೊತೆಗೆ ಇವರು ಬಹಳ ಬೇಗ ಸಕ್ಸಸ್ ತಗೋತಾರೆ, ಇವರು ಡಿಟರ್ಮೈನ್ಡ್ ಪೀಪಲ್, ಡಿಸಿಪ್ಲಿನ್ ಪೀಪಲ್. ಇವರ ಕಬೋರ್ಡು, ಇವರ ರೂಮು ಎಲ್ಲ ಬಹಳ ಅಚ್ಚುಕಟ್ಟಾಗಿ ಜೋಡಿಸ್ಕೊಳ್ತಾರೆ. ಎಲ್ಲ ಒಂದೊಂದ್ಸಲಿ ಅಪರೂಪ ಇವ್ರು ಸೋಂಬೇರಿತನ ಮಾಡೋದು, ಎಲ್ಲಾ ಕೆಲಸದಲ್ಲೂ ಅಚ್ಚುಕಟ್ ನೋಡ್ತಾರೆ. ಇವ್ರು ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರ ಕೈಲಾದ್ರೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿಸ್ತಾರೆ, ಕರೆಕ್ಟಾ? ಇವ್ರನ್ನ ಒಂದ್ಸಲಿ ನಮ್ಮನ್ನ ಡೈರೆಕ್ಟ್ ಆಗಿ ಭೇಟಿ ಕರ್ಕೊ ಬನ್ನಿ ನಿಮ್ಮ ಮಗಳನ್ನ, ಓಕೆನಾ? ಸೊ ಇನ್ನು ಸ್ವಲ್ಪ ಫಾಸ್ಟ್ ಸಕ್ಸಸ್ ಅಲ್ಲಿ ಫಾಸ್ಟ್ನೆಸ್ ನ ತರಬೇಕಾಗತ್ತೆ ಇವ್ರಿಗೆ. ಜೊತೆಗೆ ಇವರು ಬಹುಶಃ 90% ದಾಟಕ್ ಒಂದೊಂದ್ಸಲಿ ಕಷ್ಟ ಪಡ್ತಿರ್ತಾರೆ, ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ, ಜೊತೆ ಕೆಲವೊಂದು ಪರಿಹಾರ ಇರುತ್ತೆ, ಎರಡನ್ನು ಸೇರಿಸಿದ್ರೆ ಇವ್ರ ಮೊದಲೇ ಸ್ಪೀಡು. ಫ್ಯೂಚರ್ ಬಗ್ಗೆ ಮೇಡಮ್? ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಏನು ವರಿನೇ ಮಾಡ್ಕೋಬೇಕಾಗಿಲ್ಲ.
ಬಟ್ ಫ್ಯೂಚರ್ ಅಲ್ಲಿ ಚಿಕ್ಕ ಪುಟ್ಟ ಅಡೆತಡೆಗಳಿದೆ. ಒಂಬತ್ತನೇ ನಂಬರ್ಗೂ ಏಳನೇ ನಂಬರ್ಗೆ ಮಾತ್ರ ಈ ತರ ಜಾಸ್ತಿ ಅಡೆತಡೆಗಳು ಬರುತ್ತೆ. ಹಾಗಾಗಿ ಒಂಬತ್ತನೇ ನಂಬರು ಏಳನೇ ನಂಬರ್ ಅವರು ಟಿ ವಿ ನೋಡ್ತಾ ಇದ್ರೆ ನನ್ನನ್ನು ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ನೇರ ಭೇಟಿ ಸಾಧ್ಯ ಆಗ್ಲಿಲ್ಲ, ನೀವು ಬೆಂಗಳೂರಲ್ಲಿ ಇಲ್ಲ ಅಂದ್ರೆ ನನ್ನ ಫೋನ್ ಮುಖಾಂತರನು ಭೇಟಿ ಮಾಡ್ಬೋದು, ವಾಟ್ಸಪ್ ಅಲ್ಲೇ ನಾವು ಸೊಲ್ಯೂಷನ್ ಕೊಡ್ತೀವಿ. ಸೊ ಆದ್ರಿಂದ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಅಮ್ಮ. ಓಕೆ ಅಮ್ಮ, ಧನ್ಯವಾದ ಕರೆ ಮಾಡಿದಕ್ಕಾಗಿ. ಇನ್ನು ನಾವು ಮಾತನಾಡ್ತಾ ಇದ್ವಿ, ನೀವು ತಿಳಿಸ್ಕೊಳ್ತಾ ಇದ್ರಿ ಫುಡ್ ಫುಡ್ ಯಾವ ರೀತಿ ತಗೊಂಡ್ರಿ, ಯಾವ ರೀತಿ ಆಗುತ್ತೆ, ಅದನ್ನ ಯಾವ ರೀತಿ ತೊಂದರೆ ಎಲ್ಲ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಹೌದು, ಈಗ ಎರಡನೇವ್ರದ್ದಂತೂ ಹೇಳಿದೆ ಸ್ಕಿನ್ ಡಿಸೀಸಸ್ ಬರೋದೇ ಇವರ ಅತಿಯಾದ ಉಪ್ಪು ಖಾರ ಹುಳಿ ಈ ಮೂರು ಕಾಂಬಿನೇಷನ್ ಜಾಸ್ತಿ ಬೇಕು ಇವ್ರಿಗೆ. ಹೌದು, ಸೊ ಹಾಗಾಗಿ ಡ್ರೈ ಸ್ಕಿನ್ಸ್, ಸ್ಕಿನ್ ಡಿಸೀಸಸ್, ಮುಖ ಬೇಗ ಕಪ್ಪಿಡೋದು, ಪಿಂಪಲ್ಸ್ ಜಾಸ್ತಿ ಆಗೋದು, ಡ್ರೈ ಸ್ಕಿನ್ ಅವರಿಗೆ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಎಲ್ಲ. ಇವ್ರು ಬೇಸಿಕಲಿ ಈ ನಂಬರ್ ಅವರು ಆಯಿಲಿ ಸ್ಕಿನ್ ಅವ್ರ ಆಗಿರ್ತಾರೆ. ಇವ್ರು ಆಯಿಲಿ ಸ್ಕಿನ್ ಅನ್ಬಿಟ್ಟು ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಡ್ರೈ ಆಗುವಂತದ್ದು ಏನಾದ್ರೂ ಮಾಡೇ ಮಾಡ್ತಾರೆ. ಫೇಸ್ ಬ್ಯಾಗ್ ಜಾಸ್ತಿ ಹಾಕೋದು, ಮನೆ ಮದ್ದುಗಳು ಮಾಡೋದು, ಜೊತೆಗೆ ಸೋಪ್ಗಳು ಯೂಸ್ ಮಾಡೋದು, ಯಾಕೆಂದ್ರೆ ಆಯಿಲಿ ಸ್ಕಿನ್ ತುಂಬಾ ಪಿಂಪಲ್ಸ್ ಬರುತ್ತೆ ಇವ್ರಿಗೆ ನಂಬರ್ ಟೂ ಇರೋರ್ಗೆ. ಹಾಗಾಗಿ ಜೊತೆಗೆ ಇವ್ರು ಉಪ್ಪು ಖಾರ ಜಾಸ್ತಿ ತಿನ್ನೋದ್ರಿಂದ ಅಗ್ರಿವೇಟ್ ಆಗುತ್ತೆ ಇವ್ರ ಪ್ರಾಬ್ಲಮ್. ಇಂಥವ್ರು ಮೈಲ್ಡ್ ಮಾಡಬೇಕು ಊಟ ತಿಂಡಿಗಳನ್ನು, ಮಾಡೋಕ್ಕಾಗಲ್ಲ ಅಂದರೆ ನಿಧಾನವಾಗಿ ಸೆಡೇಟ್ ಮಾಡ್ತಾ ಬರಬೇಕು, ಟೇಪರಿಂಗ್ ಅಂತೀವಿ, ಕಡಿಮೆ ಮಾಡ್ತಾ ಬರಬೇಕಾಗತ್ತೆ. ಸೊ ಅದು ಇವರ ಇದು ಲಕ್ಷಣಗಳು. ಇನ್ನು ನಂಬರ್ ಮೂರನೇದಕ್ಕೆ ಬರೋಣ. ನಂಬರ್ ಮೂರನೇವರು ಹೆಚ್ಚು ಕಡಿಮೆ ನಂಬರ್ ಎರಡನೇವ್ರ ಇತ್ತಾನೆ ಸ್ಪೈಸಿ ತಿಂದ್ರೂ ಇವರು ಹುಳಿ ಎಲ್ಲ ಇಷ್ಟಪಡಲ್ಲ. ಇವ್ರಿಗೆ ಜಾಸ್ತಿ ಒಲವು ಖಾರದ ಕಡೆಗೆ, ಉಪ್ಪುನು ಅಷ್ಟೇ ಇವ್ರಿಗೆ ಮೀಡಿಯಂ ಆಗಿರಬೇಕು. ಇನ್ನು ಊಟದಲ್ಲಿ ಇನ್ನು ಸಕ್ಕರೆ ವಿಷಯಕ್ಕೆ ಬಂದರೆ ಇವ್ರಿಗೆ ಸ್ವೀಟ್ ಅಂದರೆ ಅಲರ್ಜಿ, ಇವರು ಸ್ವೀಟಿಂದ ದೂರ ಹೋಗ್ತಾ ಇರ್ತಾರೆ. ಎರಡನೇ ಅವರು ಸ್ವೀಟ್ನೂ ಚೆನ್ನಾಗಿ ತಿಂತಾರೆ, ಖಾರ ಹುಳಿ ಉಪ್ಪುನು ತಿಂತಾರೆ. ಮೂರನೇ ಇರೋರಿಗೆ ಸ್ವೀಟ್ ಅಲರ್ಜಿ, ತೀರಾ ತಿನ್ನಲೇಬೇಕು ಅಂದಾಗ ಸ್ವಲ್ಪ ತಿಂತಾರೆ. ಆದರೆ ಇವ್ರಿಗೆ ಹುಳಿ ಕಡೆ ಒಲವಿರಲ್ಲ. ಉಪ್ಪಿನಕಾಯಿ ಇವೆಲ್ಲ ಅವ್ರಿಗೆ ಅಂತ ಇಷ್ಟ ಆಗದೇ ಇರೋಂಥ ವಸ್ತುಗಳು, ಖಾರ ಮಾತ್ರ ಭಾಳ ಚೆನ್ನಾಗಿ ತಿಂತಾರೆ. ಯಾರ್ದಾರು ಮನೆಗೆ ಹೋದ್ರೆ ಇವೊಂದು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಇಸ್ಕೊಂಡು ತಿಂತಾವ್ರೆ ಅಂದರೆ ಅವರು ಮೂರನೇ ನಂಬರು ಅಂತ ಹೇಳ್ಬೋದು. ಇಪ್ಪತ್ತೊಂದೇ ನಂಬರು ಎಲ್ಲ ಮೂರನೇ ನಂಬರ್ಗೆ ಬರ್ತಾರೆ. ಓಕೆ, ಮಾತನಾಡೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪಾಂಡುರಂಗ ಅಂತ, ಬಳ್ಳಾರಿಲಿಂದ. ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಅವರೇ. ಓಕೆ, ಅವರ ಹೆಸರು ತಿಳಿಸ್ಕೊಡಿ ಸರ್. ಬಿ ಉಷಾ ಅಂತ ಮೇಡಮ್ ಅವರೇ. ಬಿ ನಿಶಾನಾ? ಬಿ ಉಷಾ. ಬಿ ಉಷಾ, ಹೌದು ಮೇಡಮ್. ಓಕೆ, ಅವರು ಹುಟ್ಟಿದಂತ ದಿನಾಂಕ ತಿಳಿಸ್ಕೊಡಿ. 31/3/2002, ಭಾನುವಾರ ರಾತ್ರಿ 8:30 ಸಮಯ. 31/3/2002, ಹಾ, ಭಾನುವಾರ ರಾತ್ರಿ. ಓಕೆ, ಏನ್ ಕೇಳಬೇಕಿತ್ತು? ಮಗಳು ಪಿ ಯು ಸಿ ಸೆಕೆಂಡ್ ಇಯರ್ ಕಾಮರ್ಸ್ ಮಾಡ್ತೀವಿ. ಓಕೆ, ಅದು ಮಗಳು ಮುಂದಿಂದು ಭವಿಷ್ಯ ಹೆಂಗಿದೆ, ಓದೋದು ಚೆನ್ನಾಗಿದೆ ಇಲ್ಲ ಅಂತ ಕೇಳೋಣ ಮೇಡಮ್ ಹತ್ರ ಅಂತ. ಓಕೆ, ಮಾತನಾಡಿ ಸರ್. ನಮಸ್ತೆ ಸರ್. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ ಹೇಳಿ ಸರ್. ನೋಡಿ ಸರ್, ಬರ್ತ್ ನಂಬರು ಚೆನ್ನಾಗಿದೆ, ವೆರಿ ಫಾಸ್ಟ್ ಗರ್ಲ್, ಬೇಗ ಗ್ರಾಸ್ ಮಾಡ್ತಾಳೆ. ಯಾರು ಏನಾರು ಅಂದ್ರೆ ಮೂಗನ ಮೇಲೆ ಕೋಪ ಬರುತ್ತೆ. ಗುರು ಇವಳ ಅಧಿಪತಿ, ಇವಳಿಗೆ ನಿಧಾನವಾಗಿ ಬುದ್ಧಿ ಹೇಳ್ದಾಗ ಮಾತ್ರ ಕೇಳ್ತಾಳೆ, ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ರಿವರ್ಸ್ ಹೊಡಿತಾಳೆ. ಕರೆಕ್ಟಾ? ಹೌದಮ್ಮ, ಕರೆಕ್ಟ್ ಇದೆ ಅಮ್ಮ. ಓಕೆ, ಕೆಲಸನ ಅಚ್ಚುಕಟ್ಟಾಗಿ ಏನ್ ಮಾಡ್ತಾಳೆ, ಕೆಲಸದಲ್ಲಿ ಅಂತ ಸೋಂಬೇರಿ ಏನಿರಲ್ಲ, ಇವಳು ಕೆಲಸ ಕೊಟ್ಟಿದ್ದು ಅಚ್ಚುಕಟ್ಟಾಗಿ ಮಾಡ್ತಾರೆ ಮನೆಯಲ್ಲಿ. ಕರೆಕ್ಟಾ? ಕೆಲಸ ಕರೆಕ್ಟ್ ಮಾಡ್ತಾಳಮ್ಮ, ಓದೋದಿಲ್ಲಮ್ಮ. ಇಲ್ಲ, ಇವ್ರ ನಂಬರ್ ಪ್ರಕಾರ ಆಕ್ಚುಲಿ ಓದ್ಲೇಬೇಕು, ಯಾಕೆಂದ್ರೆ ಗುರುನೇ ಇವರ ಅಧಿಪತಿ. ಇವಳು ಓದ್ತಾ ಇಲ್ಲ ಅಂದ್ರೆ ಏನೋ ಅಡೆತಡೆಗಳಿರುತ್ತೆ ಸರ್. ಈ ಮಗು ಓದ್ಲೇಬೇಕಾಗಿರೋ ನಂಬರು, ಜೊತೆಗೆ ಇವಳು ನೋಡಿ, ಇವಳು ಅಯ್ಯೋ ಪಾಪ ಅಂತ ಮರುಕ ತೋರ್ಸೋದು ಜಾಸ್ತಿ. ಯಾರ್ಯಾರು ವಯಸ್ಸಾಗಿರೋರ್ಗೆ, ಮುದುಕರುಗಳಿಗೆ ಅಂದ್ರೆ, ಆಮೇಲೆ ಸಿಕ್ ಪೀಪಲ್ ಹುಷಾರಿಲ್ದೆ ಇರೋರ್ಗೆ, ಇವ್ರು ಬಹಳ ಅಯ್ಯೋ ಅಂತಾಳೆ. ನಿಮ್ಗೆ ಮಾಡೋಕ್ಕಿಂತ ಜಾಸ್ತಿ ಸೇವೆ ಅವ್ರಿಗೆ ಮಾಡ್ಬಿಡ್ತಾರೆ, ದಾರಿಲಿ ಹೋಗೋರ್ಗೂ ಸೇವೆ ಮಾಡಿ ಬಂದ್ಬಿಡ್ತಾರೆ. ಚಿಕ್ಕ ಮಕ್ಕಳನ್ನು ತಿಂಡಿ ಕೊಡ್ಸೋ ತನಕ ಅವ್ರು ಬಿಡಲ್ಲ. ಕರೆಕ್ಟಾ? ಓಕೆ, ಇವ್ರನ್ನ ಒಂದ್ಸಲಿ ನನ್ನ ಹತ್ರ ಕರ್ಕೊಂಡು ಬನ್ನಿ, ಡೈರೆಕ್ಟ್ ಆಗಿ ಮೀಟ್ ಮಾಡಿಸಿ ಇವ್ರನ್ನ ಮಾತ್ರ. ಯಾರನ್ನ? ನಿಮ್ಮ ಮಗಳನ್ನ. ಇವ್ರು ಓದಂಗ್ ಮಾಡೋ ಜವಾಬ್ದಾರಿ ನಂದು. ಯಾವ ಊರಮ್ಮ ನೀವ್ ಇರ್ತದ? ಬೆಂಗಳೂರು ಪದ್ಮನಾಭ ನಗರ. ಬಳ್ಳಾರಿ ಹತ್ರ ಸರ್. ದೂರದಿಂದ ಕಾಲ್ ಮಾಡ್ತಾ ಇದ್ರ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತದಲ್ಲ ನೇರ ಭೇಟಿಗಾಗಿ ಅಂತ, ಆ ನಂಬರ್ಗೆ ಕಾಲ್ ಮಾಡಿ ಅವರೆಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತಾರೆ. ಯಾವ ರೀತಿ ನಿಮ್ಗೆ ಬರ್ದಿಕ್ ಆಗುತ್ತೋ ಇಲ್ವಾ ಅನ್ನೋದು ತಿಳ್ಕೊಂಡು ನಿಮ್ಗೆ ಡೀಟೇಲ್ಸ್ ನ ಹೇಳ್ತಾರೆ, ನೀವು ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗೆ. ಓಕೆನಾ? ಧನ್ಯವಾದ ಕರೆ ಮಾಡಿದಕ್ಕಾಗಿ. ಇನ್ನು ನಾವು ಮಾತನಾಡ್ತಾ ಇದ್ವಿ ನಂಬರ್ ಮೂರರ ಬಗ್ಗೆ ತಿಳಿಸ್ಕೊಡ್ತಾ. ಹೌದು, ಮೂರರ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಈ ಮಗುನು ಮೂರು, ಹಾಗಾಗಿ ಇವ್ರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಸರ್ ಪಾಪ ಕಾಲ್ ಕಟ್ ಆಗೋಯ್ತು ಸರ್, ನೀವು ನೋಡ್ತಾ ಇದ್ರೆ ಟಿವಿ ಮತ್ತೆ ಕೇಳಿಸ್ಕೊಳ್ಳಿ. ನೀವು ನನ್ನನ್ನು ಡೈರೆಕ್ಟ್ ಆಗಿ ಮೀಟ್ ಮಾಡಕ್ ಆಗಲಿಲ್ಲ ಅಂದ್ರು, ಓವರ್ ದ ಫೋನ್ ಯು ಕುಡ್ ಕಾಂಟ್ಯಾಕ್ಟ್ ಮೀ, ನಾನು ಅಲ್ಲೇ ನಿಮ್ಗೆ ಪರಿಹಾರ ಕೊಡ್ತೀನಿ. ಜೊತೆಗೆ ನಿಮ್ಮ ಮಗಳ ಜೊತೆ ನಾನು ನೇರವಾಗಿ ಮಾತಾಡೋದ್ರಿಂದ ಅವಳ ಸಮಸ್ಯೆಗಳನ್ನ ಆಲಿಸ್ತೀನಿ,
ಚಿಕ್ಕ ಪುಟ್ಟ ಪ್ರಾಬ್ಲಮ್ ಗಳಿರುತ್ತೆ ಅಷ್ಟೇ. ಮೂರನೇ ನಂಬರ್ ಅವ್ರು ಏನಂದ್ರೆ ಹೇಳಿದ ಮಾತು ಕೇಳಲ್ಲ ಬೇರೆಯವರು ಹೇಳಿದ ಮಾತುಗಳನ್ನ. ಹಾಗಾಗಿ ಇವ್ರಿಗೆ ನಿಧಾನವಾಗಿ ಇವರ ಸ್ಟ್ರೆಂತ್ಗಳನ್ನ ಬಿಡಿಸಿ ಹೇಳಿದಾಗ ಖಂಡಿತ ದಾರಿಗೆ ಬರ್ತಾರೆ. ಓದು ಇವ್ರಿಗೆ ಕಟ್ಟಿಟ್ಟ ಬುತ್ತಿ. ಈ ಮಗು ಯಾಕೆ ಓದ್ತಾ ಇಲ್ಲ, ಬಹುಶಃ ಬೇರೆ ಫೀಲ್ಡಲ್ಲಿ ಆಸಕ್ತಿ ಇದ್ರೂ ಇರ್ಬೋದು. ಸೊ ಇದನ್ನೆಲ್ಲ ಗಮನಿಸಿ ನಾನು ಅವಳಿಗೆ ಖಂಡಿತವಾಗಿ ಸಲಹೆ ಕೊಡ್ತೇನೆ. ನನ್ನನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ಓಕೆ, ಇನ್ನು ಮುಂದಿನ ಸಂಖ್ಯೆ ಆಗಿರುವಂತದ್ದು ನಾಲ್ಕು, ನಾಲ್ಕರ ಬಗ್ಗೆ ತಿಳಿಸ್ಕೊಡಿ. ಮೂರನೆಯವ್ರದ್ದು ನಾಲ್ಕನೇ ಮುಂಚೆ ಕಾಲರ್ ಕಾಲರ್ ಇದಾರೆ ಒಬ್ರು. ಹಲೋ, ಉಡುಪಿಯಿಂದ ಕಾಲ್ ಮಾಡುದು. ಉಡುಪಿಯಿಂದ ನಮ್ಮ, ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಮಗಳ ಹೆಸರು ಸ್ವಪ್ನ ಅಂತ. ಸ್ವಪ್ನ, ಓಕೆ. ಸ್ವಪ್ನ ಗೊತ್ತಾಯ್ತು. ಸ್ವಪ್ನಗೆ ಇನ್ಶುಲ್ ಏನಾದ್ರು ಇದೆಯಾ? ಇಲ್ಲ ಇಲ್ಲ, ಏನಿಲ್ಲ. ಓಕೆ, ಅವ್ರು ಹುಟ್ಟಿದಂತ ದಿನಾಂಕ ತಿಳಿಸ್ಕೊಡಿ. ಜುಲೈ ಸಿಕ್ಸ್ತ್, ಜುಲೈ ಸಿಕ್ಸ್ತ್, 2001. ಓಕೆ ಅಮ್ಮ, ಏನ್ ವಿಷಯ ತಿಳ್ಕೊಬೇಕಿತ್ತು ಸ್ವಪ್ನ ಬಗ್ಗೆ? ಅದೇ ಅದೇ, ಇವಾಗ ಅವಳು ಸೆಕೆಂಡ್ ಇತ್ತು ಮತ್ತೆ ಏವಿಯೇಷನ್ ಇಂಜಿನಿಯರಿಂಗ್ ಮಾಡ್ತಾಳೆ ಈಗ ನೆಕ್ಸ್ಟ್. ಓಕೆ, ಮುಂದೆ ಮುಂದೆ ಹೇಗೆ ಅಂತ, ಮುಂದೆ ಹೇಗಿರುತ್ತೆ ಎಜುಕೇಶನ್ ಅನ್ನೋದು ತಿಳ್ಕೊಬೇಕಿತ್ತು. ಓಕೆ ಮತ್ತೆ. ಹೌದು, ನಮಸ್ತೆ. ನಮಸ್ತೆ, ನಮಸ್ತೆ ಮ್ಯಾಮ್. ನಿಮ್ ಮಗಳು ಡೇಟ್ ಆಫ್ ಬರ್ತ್ ಗೆ ಶುಕ್ರ ಅಧಿಪತಿ ಆಗ್ತಾನೆ. ಶುಕ್ರ ಅಂದ್ರೆ ಇವ್ರಿಗೆ ದೆಸೆ ಗ್ಯಾರಂಟಿ, ಇವ್ರಿಗೆ ಕಟ್ಟಿಟ್ಟ ಬುತ್ತಿ ಸಕ್ಸಸ್. ಇವ್ರಿಗೆ ಸಿಗ್ಲಿಲ್ಲ ಅಂದ್ರು ಇವ್ರ ಮದ್ವೆ ಆಗುವಂತ ಪಾರ್ಟ್ನರ್ ಇವ್ರಿಗೆ ಸಕ್ಸಸ್ ತಂದು ಕೊಟ್ಟೆ ಕೊಡ್ತಾರೆ. ಮಗು ಮದ್ವೆ ಆಗುವಂತ ಟೈಮಲ್ಲಿ ಅಂತೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಪಾರ್ಟ್ನರ್ಶಿಪ್ ಅಲ್ಲಿ ಮದ್ವೆ ಮಾಡ್ಬೇಕು ಅಂದ್ರೆ ಯಾವ ನಂಬರ್ ಅವ್ರನ್ನ ಅವ್ರನ್ನ ಮದ್ವೆ ಮಾಡ್ಬೇಕು ಅಂತ ನಾವು ಕ್ಲೂ ಕೊಡ್ತೀವಿ. ಅಂತವ್ರ ಪಾರ್ಟ್ನರ್ಶಿಪ್ ಹೋದ್ರೆ ಇವ್ರು ಜಗಳನು ಮಾಡ್ಕೊಳ್ಳಲ್ಲ, ಜೊತೆಗೆ ಅವರೇ ಇವ್ರಿಗೆ ದುಡ್ದು ಕೊಡ್ತಾರೆ. ಓಕೆನಾ? ಒಂದು ಇನ್ನೊಂದು, ಮಗು ಎಜುಕೇಶನ್ ಬರೋಣ. ಮಗು ತೀರಾ ಜಾಸ್ತಿ ಮಾರ್ಕ್ಸ್ ತೆಗಿಲಿಲ್ಲ ಅಂದ್ರು ಸರಾಗವಾಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇವ್ರ ಎಜುಕೇಶನ್ ಎಜುಕೇಶನ್ ಅಲ್ಲಿ ಅಂತ ಏನು ತುಂಬಾ ಅಡೆತಡೆಗಳು ಆಗಲ್ಲ. ಈಗ ಸದ್ಯಕ್ಕೆ ಏನ್ ಪರ್ಸೆಂಟೇಜ್ ತೆಗಿತಾ ಇದ್ದಾಳೆ? ಇವಾಗ ಏವಿಯೇಷನ್ ಇಂಜಿನಿಯರಿಂಗ್ ಮಾಡ್ತಾಳೆ. ಇನ್ನು ನೆಕ್ಸ್ಟ್ ಇವಾಗ ಸೇರ್ಸಿದ್ದೇನೆ, ಅಡ್ಮಿಷನ್ ಆಗಿದೆ. ನೆಕ್ಸ್ಟ್ ಅದಾದ ನಂತರ ಹೈಯರ್ ಸ್ಟಡೀಸ್ US ಇದು ಪೈಲಟ್ ಕೋರ್ಸ್ ಮಾಡ್ತಾಳೆ. ಓಕೆ, ಹೇಗೆ ಆಗ್ತದ ಹೇಗೆ ಅಂತ ನೋಡಿ. ಈ ಶುಕ್ರ ಇವ್ರಿಗೆ ಅಧಿಪತಿ, ಈ ಶುಕ್ರನ ನಂಬರ್ ಅಲ್ಲಿ ಹುಟ್ಟಿದವ್ರಿಗೆಲ್ಲ ಏನಂದ್ರೆ ಸ್ವಲ್ಪ ತಾಳ್ಮೆ ಜಾಸ್ತಿ, ಕೂತ್ಕೊಂಡು ಕೇಳಿಸ್ಕೋತಾರೆ. ತೀರಾ ಅತಿ ಕೆಟ್ಟು ಕೋಪ ಬರುತ್ತೆ, ಇಲ್ಲ ತೀರಾ ತಾಳ್ಮೆಯಾಗಿ ಕೇಳ್ತಾರೆ. ಇವ್ರಿಗೆ ತಾಯಿ ಅಂದ್ರೆ ರೆಸ್ಪೆಕ್ಟ್ ಜಾಸ್ತಿ, ಯಾರ ಮಾತು ಕೇಳಿಲ್ಲ ಅಂದ್ರು ನಿಮ್ ಮಾತು ಇವ್ರು ಕೇಳೇ ಕೇಳ್ತಾರೆ. ಏನೇ ಮುಂದಕ್ಕೆ ಎಷ್ಟೇ ಓದ್ಲಿ ನಿಮ್ಮಿಂದನೆ ಅವ್ರು ಸುತ್ತೋದು. ನಿಮ್ಗ್ ನೋಡಿ, ತಾಯಿ ಆದವ್ರಿಗೆ ಇಂಥ ಮಕ್ಳು ಇಟ್ಬಿಟ್ರೆ ಅದೃಷ್ಟ. ಯಾರು ಬೇರೆಯವ್ರನ್ನ ಕರೆದು ಇವ್ರಿಗೆ ಏನಂತ ಸಮಾಧಾನ ಮಾಡ್ಬೇಕು ಅಂತದೇನಿಲ್ಲ, ಕೂಡಿಸ್ಕೊಂಡು ಹೇಳಿದ್ರೆ ಸಾಕು. ಇವ್ರಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ, ಕರೆಕ್ಟಾ? ಸ್ಪೈಸಿ ಫುಡ್ ಇಷ್ಟ ಪಡ್ತಾರೆ ಅಂದ್ರೆ ವೆಜ್ ನಾನ್ ವೆಜ್? ಇವರು ನಾನ್ ವೆಜ್, ವೆಜ್ ಗಳಿಗಿಂತ ನಾನ್ ವೆಜ್ ಅಲ್ಲಿ ಸ್ಪೈಸಿ ಫುಡ್ ತಿಂತಾರೆ. ಬಟ್ ನಿಮ್ ಮನೆ ಸ್ವೀಟ್ಸ್ ತಂದಾಗ ಇವರು ಫಸ್ಟ್ ತಿಂತಾರೆ ಅಂದ್ರೆ ಇವ್ರಿಗೆ ಇಷ್ಟಪಟ್ಟು ತಿಂತಾರೆ ಸ್ವೀಟ್ಸ್ ಗಳನ್ನ, ಕರೆಕ್ಟಾ? ಇವ್ರಿಗೆ ಅಬ್ರಾಡ್ ಹೋಗೋ ಎಲ್ಲಾ ರೀತಿಯ ಗುಣಲಕ್ಷಣಗಳು ಇದೆ ಈ ನಂಬರ್ ಅವ್ರಿಗೆ. ಇವ್ರಿಗೆ ಸಕ್ಸಸ್ ಅಷ್ಟು ಕಷ್ಟ ಆಗಲ್ಲ, ಆವ್ರೇಜ್ ಆಗಿ ಓದ್ಕೊಂಡೋದ್ರು ಇವ್ರಿಗೆ ಸಕ್ಸಸ್ ಸಿಕ್ಬಿಡುತ್ತೆ. ಹಾಗಾಗಿ ಇವ್ರ ಅಬ್ರಾಡ್ಗೆ ಹೋಗಕ್ ಮುಂಚೆ ಒಂದ್ಸಲ ನಮ್ಮನ್ನ ಭೇಟಿಯಾಗಿ ಏನಾದ್ರು ಚಿಕ್ಕ ಪುಟ್ಟ ಪರಿಹಾರದಿಂದ ಸುಗಮವಾಗಿ ಹೋಗೋಂಗ್ ಮಾಡೋಣ. ಓಕೆ ಅಮ್ಮ, ಧನ್ಯವಾದ ಕರೆ ಮಾಡಿದಕ್ಕಾಗಿ, ದೂರದಿಂದ ಕಾಲ್ ಮಾಡಿದ್ರಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಳಿ. ಇನ್ನು ನಾವು ಮಾತನಾಡ್ತಾ ಇದೀವಿ, ನಂಬರ್ ಸಂಖ್ಯೆ ನಾಲ್ಕರ ಬಗ್ಗೆ ತಿಳಿಸ್ತಾ ಇದ್ರಿ ನೀವು. ಹೌದು, ನಾಲ್ಕನೇ ಸಂಖ್ಯೆಯವರು ಏನಂತಾರೆ ಅಂದ್ರೆ ರಾಹು ಇವರ ಅಧಿಪತಿ. ಇವರು ಎಲ್ಲಾನು ದೊಡ್ಡದಾಗೆ ಥಿಂಕ್ ಮಾಡೋದು. ಇವ್ರ ಮೂಡ್ ಕೆಟ್ಟಿದ್ಯಾ ಎಲ್ಲೂ ಬರಲ್ಲ ಅನ್ಬಿಡ್ತಾರೆ, ಮೂಡ್ ಚೆನ್ನಾಗಿದ್ಯಾ ದೊಡ್ಡ ಹೋಟ್ಲ್ ಕರ್ಕೊಂಡು ಹೋಗು ಅಂತಾರೆ. ಓಕೆನಾ? ಸೊ ಇವ್ರ ಟೇಸ್ಟ್ ಬಡ್ಸ್ ನೋಡ್ಕೊಂಡಾಗ ಇವ್ರದ್ದು ತುಂಬಾ ವೇರಿಯೇಷನ್ ಇರುತ್ತೆ. ಕೆಲವು ಮಕ್ಕಳುಗಳು ಅತಿಯಾದ ಒಳ್ಳೆ ಫುಡ್ಗಳೇ ಬೇಕು ಅಂತ ಡಿಮಾಂಡ್ ಮಾಡಿದ್ರೆ, ಕೆಲವು ಮಕ್ಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ರಾಹುನಲ್ಲಿ ಹುಟ್ಟಿರೋರು ಅಂತವ್ರ ಪೇರೆಂಟ್ಸ್ ನ ಪಾಕೆಟ್ಸ್ ಡೆಪ್ತ್ ಆಫ್ ದೇರ್ ಪಾಕೆಟ್ಸ್ ಗಮನ ಇಟ್ಕೊಂಡು ಅದಕ್ಕೆ ತಕ್ಕನಾಗಿ ಇವರು ವರ್ತಿಸ್ತಾರೆ. ಹೌದು, ಅದಕ್ಕೆ ತಕ್ಕನಾಗಿ ಕೇಳ್ತಾರೆ ಅಂದ್ರೆ ಇವರು ಸ್ವಲ್ಪ ಬೇರೆಯವ್ರಿಗಿಂತ ವಿಭಿನ್ನ ಸಿಚುಯೇಷನ್ ನೋಡ್ಕೊಂಡು ಇವ್ರಿಗೆ ಡಿಮಾಂಡ್ಗಳನ್ನ ಮಾಡ್ತಾರೆ. ಈಗ ಅವಾಗ ಒಂದು ಚಿಕ್ಕ ಮಗು ಇದೆ ಮನೇಲಿ, ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಓದ್ತಿರೋ ಮಗು, ಮಗುಗೆ ಎಷ್ಟು ಬ್ರಿಲಿಯಂಟ್ ಅಂದ್ರೆ ನಾಲ್ಕನೇ ನಂಬರ್ ಮಕ್ಕಳುಗಳು, ನಾಲ್ಕು ಅಂದ್ರೆ ಹೇಳಿದ್ದೀನಿ ಎರಡು ಎರಡು, ಇಂಥ ಮಕ್ಳಿಗೂ ನೋಡ್ತಾರೆ ಅಮ್ಮ ಸ್ವಲ್ಪ ಕನ್ವಿನ್ಸ್ ಮಾಡಿಬಿಟ್ರೆ
ಆಯ್ತಮ್ಮ ಅಂತ ಒಪ್ಕೊಂಡ್ಬಿಡ್ತಾರೆ. ಅದೇ ಮನೇಲಿ 21ನೇ ಸಂಖ್ಯೆಯವ್ರು ಹುಟ್ಟಿರ್ತಾರೆ ಅನ್ಕೊಳ್ಳಿ, ಇವರು ಚಿಕ್ಕ ವಯಸ್ಸಲ್ಲಿ ಇವರಿಗೆ ಏನು ಗಮನ ಇರಲ್ಲ. ಈಗ ನೋಡಿ ಚಿಕ್ಕ ವಯಸ್ಸು ಅಂತಾನು ಹೇಳಕ್ಕಲ್ಲ, 21 ವರ್ಷದವರೆಗೂ ಇವರು ಒಂಥರ ಮಗು ಥರನೇ ಆಡ್ತಿರ್ತಾರೆ ಆಟದಲ್ಲಿ. ಇವ್ರಿಗೆ ಯಾರು ಬುದ್ಧಿ ಹೋದ್ರೂ ಹೇಳೋಕ್ಕಾಗಲ್ಲ. ಇದೊಂದು ಸ್ವಲ್ಪ ಡ್ರಾಬ್ಯಾಕು. ತಿಂಡಿ ತೀರ್ಥದಲ್ಲೂ ನೋಡಿ ಇವರು ಅಗ್ರಿವಿನೇ ಆಗಲ್ಲ. ಇದು ಬೇಕು ಅಂದರೆ ಇದು ಬೇಕು, ನಾಲ್ಕನೇವ್ರು ಹಂಗಲ್ಲ, ಅಲ್ಲಿ ನೋಡ್ತಾರೆ ಸಿಚುಯೇಷನ್ನು. ಬುದ್ಧಿ ಹೋದ ಕೇಳಿಸ್ಬಿಟ್ಟು ಸಿಚುಯೇಷನ್ ತಕ್ಕನಾಗಿ ಹೋಟೆಲ್ನು ಚೇಂಜ್ ಮಾಡ್ತಾರೆ, ಮನೇಲಿ ಮಾಡಿರೋ ತಿಂಡಿಗಳನ್ನು ಫುಡ್ಗಳು ಚೇಂಜ್ ಮಾಡ್ತಾರೆ, ಅಗ್ರಿಯೇಬಲ್ಲೂ ಆಗ್ತಾರೆ. ಬಟ್ ಇವ್ರಿಗೆ ಏನಪ್ಪ ಅಂದರೆ ಈ ಊಟದಿಂದ ಅಗ್ರಿವೇಟ್ ಆಗೋದಕ್ಕಿಂತನೂ ಇವ್ರಿಗೆ ನಾರ್ಮಲ್ ಆಗಿ ನಾಲ್ಕನೇ ಸಂಖ್ಯೆಯವ್ರಿಗೆ ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ, ಬೇಗ ಇವ್ರಿಗೆ ಸ್ಪೆಕ್ಸ್ ಬರುತ್ತೆ. ಮನೇಲಿ ಯಾವ್ದಾದ್ರು ದೂರದ ವಸ್ತುಗಳನ್ನ ಓದು ಅಥವಾ ಹತ್ರದ ವಸ್ತು ಓದು ಅಂದರೆ ಇವೆರಡಕ್ಕೂ ಸ್ವಲ್ಪ ತಾಕಲಾಟ ಆಗುತ್ತೆ ಇವ್ರಿಗೆ. ಹಂಗಾಗಿ ಪೇರೆಂಟ್ಸು ಯಾರು ಮನೇಲಿ ನಾಲ್ಕನೇ ಸಂಖ್ಯೆಯ ಮಕ್ಕಳಿರ್ತಾರೆ, ಆ ಮಕ್ಕಳುಗಳು ಏನಾದ್ರು ಓದಕ್ಕೆ ಕಷ್ಟ ಅಂದಿದ ತಕ್ಷಣ ನೀವು ಅವ್ರನ್ನ ಕಣ್ಣು ಪ್ರಾಬ್ಲಮ್ ಇದೆ, ಆ ದೋಷ ಇದೆ ಅಂತಾನೆ ನೀವು ಅರ್ಥ ಮಾಡ್ಕೋಬೇಕು. ಸೊ ಹಾಗೆ ಇನ್ ಜನರಲ್ ನಾಲ್ಕನೇ ತಾರೀಕಿನಲ್ಲಿ ಹುಟ್ಟಿದ ಮಕ್ಕಳಿಗೆ ಕಣ್ಣಿನ ದೋಷಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಬೇರೆ ಅಂತ ಏನು ಪ್ರಾಬ್ಲಮ್ ಇರಲ್ಲ. ಇವ್ರನ್ನ ಸಾಕೋದು ಸಹ ಬಹಳ ಈಸಿ. ಅಪರೂಪಕ್ಕೊಂದ್ಸಲ ಅಗ್ರಿವೇಟ್ ಆಗ್ತಾರೆ, ಕೋಪ ಬಂದ್ರೂ ಅತಿಯಾಗಿ ಬರುತ್ತೆ, ಸ್ಯಾಡ್ನೆಸ್ ಅಂದ್ರೆ ದುಃಖ ಆದ್ರೂ ಅತಿಯಾಗಿ ದುಃಖಕ್ಕೆ ಹೋಗ್ತಾರೆ. ಬಟ್ ತಾಯಿ ಆದವ್ರಿಗೆ ಇಂಥವ್ರನ್ನ ಈಸಿ ಹ್ಯಾಂಡ್ಲ್ ಮಾಡೋದು. ಅದರಲ್ಲೂ 9ನೇ ನಂಬರ್ ಅವರಿದ್ರೆ ತಾಯಿಯಾಗಿ, 4ನೇ ನಂಬರ್ ಮಗು ಇದ್ರೆ ತಾಯಿ, 9ನೇ ನಂಬರ್ ಆಲ್ರೆಡಿ ಡಿಸೈಡ್ ಈ ಡಿಸಿಪ್ಲಿನ್ ಆಗಿರ್ತಾರೆ. ಇಂಥ ಮಕ್ಕಳು ಮೊದಲೇ ಸ್ವಲ್ಪ ಡಿಸಿಪ್ಲಿನ್ ಬೇಗ ಹೊಂದ್ಕೊಳ್ಳೋದ್ರಿಂದ ಟಗ್ ಆಫರ್ ಇರಲ್ಲ, ಮನೆ ವಾತಾವರಣ ಈಸಿ ಆಗಿರುತ್ತೆ. ಇನ್ನು ಮುಂದಿನ ಸಂಖ್ಯೆ ಅಂದ್ರೆ ಇವತ್ತಿನ ಕೊನೆಯ ಸಂಖ್ಯೆ, ಮುಂದಿನ ಸಂಖ್ಯೆ ಆಗಿರುವಂತದ್ದು 5ನೇ ನಂಬರ್ ಬಗ್ಗೆ ತಿಳಿಸ್ಕೊಡಿ. ಓಕೆ, ಸೊ 5ನೇ ನಂಬರ್ ನಾವು ಹೇಳದೆ ಸಾಲಿಡ್ ಅಂತೀವಿ. 5ನೇ ನಂಬರ್ ಯೂಶಲ್ ಆಗಿ ಗಮನಿಸಿ ಸಖತ್ತು ಚೆನ್ನಾಗಿ ಗುಂಡು ಗುಂಡಕ್ಕಿರ್ತಾರೆ. ಸೊ ದಷ್ಟಪುಷ್ಟವಾಗಿರ್ತಾರೆ, ಚೆನ್ನಾಗಿ ತಿಂತಾರೆ. ಸೊ ಇವರು ತಿಂಡಿಪೋತ್ರು ಅಂತಾನೆ ಹೇಳ್ಬೋದು. ಜೊತೆಗೆ ಇವ್ರಿಗೆ ನೋಡಿ, ಇವ್ರಿಗೆ ಮ್ಯಾಕ್ಸಿಮಮ್ 5ನೇ ಯಾರಿಗೆ ಬಂದ್ರೆ ಗಿಡ್ಡಿನೆಸ್ಸು, ವಾಮಿಟಿಂಗ್, ಲೂಸ್ ಮೋಷನ್, ಸ್ಟಮಕ್ ರಿಲೇಟೆಡ್ ಗ್ಯಾಸ್ಟ್ರೈಟಿಸ್, ಎಸ್ಪೆಷಲಿ ಲೇಡೀಸು ಒಂದು ಏಜ್ ಆದ್ಮೇಲೆ ದಪ್ಪ ಆಗ್ಬಿಟ್ರಂತೂ ಇವ್ರಿಗೆ ಇದು ಕಟ್ಟಿಟ್ಬಿತ್ತಿ. ಗ್ಯಾಸ್ಟ್ರೈಟಿಸ್, ಹೊಟ್ಟೆ ನೋವು, ಕಾನ್ಸ್ಟಿಪೇಷನ್ನು, ಕಾನ್ಸ್ಟಿಪೇಷನ್ ಪ್ರೊಲಾಂಗ್ ಆಗಿದ ತಕ್ಷಣ ಪೈಲ್ಸ್, ಪಿಸ್ತುಲ, ಈ ಥರದ ಎಲ್ಲ ಪ್ರಾಬ್ಲಮ್ಗಳು ಇವ್ರನ್ನ ಕಾಡುತ್ತೆ. ಇವ್ರಿಗೆ ಒಂದೇ ಇದು, ಆದಷ್ಟು ಅಗೇನ್ ಹೇಳ್ತಾ ಇದ್ದೀನಿ, 2ನೇ ನಂಬರ್ ಅವ್ರಿಗೆ ಹೇಳಿದ್ದೆ ಪರಿಹಾರ, ಇವ್ರಿಗೂ ಆದಷ್ಟು 6:30 ಇವ್ರು ಫುಡ್ ತಗೋಬಾರ್ದು. ಯಾಕೆಂದ್ರೆ ಇವರು ನಂಬರೇ ಪೃಥ್ವಿ, ಸಾಲಿಡ್. ಈ ಸಾಲಿಡ್ ಆಗಿರೋರು ಸಾಲಿಡ್ ಆಗಿ ತಿಂತ ಹೋದ್ರೆ ಇನ್ನೂ ಆ್ಯಡ್ ಆನ್ ಆಗ್ತಾನೆ ಇರುತ್ತೆ. ಹಾಗಾಗಿ ಇವರು ಅಟ್ಟೆನಿ ಕಾಸ್ಟ್ 6:30 ತಿನ್ಲೇಬೇಕು. 6:30 ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ತಿನ್ಬೇಕಾಗತ್ತೆ, ಇವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಜೊತೆಗೆ ಇವ್ರು ಸ್ವಲ್ಪ ಸೋಂಬೇರಿಗಳಿರ್ತಾರೆ, ನಿಂತ್ರೆ ಮಾಡ್ತಾರೆ ಕೆಲಸ, ಕೂತ್ರೆ ಕೂತೆ ಬಿಡೋದು ಇವ್ರಿಗೆ. ಜಾಸ್ತಿ ಕೆಲಸ ಹೇಳಿದ್ರೆ ಇವ್ರು ಮಾಡೋಕ್ಕಾಗಲ್ಲ, ಇವ್ರು ಎಷ್ಟು ಕೆಲಸನೂ ಅಷ್ಟೇ ಮಾಡೋದು. ಇವ್ರು ಪೀಪಲ್ ಆರ್ ಆಲ್ರೆಡಿ ಡಿಟರ್ಮೈಂಡ್, ಸೋಫಾ ಸಿಕ್ಬಿಟ್ರೆ ಇವ್ರು ಎದೋಳಲ್ಲ. ಈ ತರದ್ ಹೇಳ್ತಾ ಹೋದ್ರೆ 5ನೇ ನಂಬರ್ ನನಗೆ ದಿನಾನೇ ಬೇಕಾಗತ್ತೆ. ಓಕೆ, ಮಾತನಾಡೋಣ ನಾವು. ಇವತ್ತು ಒಂದು ಗಂಟೆ ಕಾಲ ಹೇಗೆ ಕಳೀತು ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಇನ್ನು ತುಂಬಾ ವಿಷಯಗಳಿದೆ, ಇನ್ನು ಮುಂದಿನ ನಂಬರ್ಸ್ಗಳ ಬಗ್ಗೆ ಕೂಡ ತಿಳಿಸ್ಬೇಕಾಗಿದೆ. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ನಾವು ಮುಂದಿನ ಸಂಖ್ಯೆಯ ಬಗ್ಗೆ ತಿಳಿಸ್ಕೊಡಕ್ಕೆ ಆಗ್ತಿಲ್ಲ. ಇನ್ನು ಮುಂದಿನ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ರ, ಇಷ್ಟೊತ್ತಿಗೂ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ. ಧನ್ಯವಾದ ವೀಕ್ಷಕರೇ. ನೋಡಿದ್ರಲ್ಲ, ಇವತ್ತು ಸಾಕಷ್ಟು ವಿಷಯವನ್ನ ತಿಳಿಸ್ಕೊಟ್ರು, ಹಾಗೆ ಇನ್ನೂ ತಿಳಿಸ್ಕೊಡುವಂತಹ ವಿಷಯ ತುಂಬಾನೇ ಇದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇದೇ ಒಂದು ವಿಷಯವಾಗಿ ಮಾತನಾಡ್ತೀವಿ, ನಾಳೆನೂ ಕೂಡ ಇದೇ ವಿಷಯವಾಗಿ ಮಾತನಾಡೋದ್ರಿಂದ ನೀವು ದಯವಿಟ್ಟು ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಅದ್ಭುತ ಸಂಖ್ಯೆಗಳು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಅದ್ಭುತ ಸಂಖ್ಯೆಗಳು ಜೀವನ ಯಶಸ್ಸಿನ ಕಡೆಗೆ. ಸಂಖ್ಯೆಯಲ್ಲಿ ಅಡಗಿದೆ ಅದೃಷ್ಟ, ಸಂಖ್ಯೆಯಲ್ಲಿದೆ ಐಶ್ವರ್ಯ, ಸಂಖ್ಯೆಯಲ್ಲಿದೆ ಯಶಸ್ಸು, ಸಂಖ್ಯೆಯಲ್ಲಿದೆ ಸುಖ ಸಂಸಾರಕ್ಕೆ ಸಕಲ ಸೂತ್ರಗಳು. ಇದನ್ನೆಲ್ಲ ತಿಳಿಸಿಕೊಡಲು ಅದ್ಭುತ ಸಂಖ್ಯೆಗಳು ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಬರಲಿದ್ದೇನೆ. ನಾನು ನಿಮ್ಮ ಮಂಜುಳಾ ರವಿ.